ತಾತವರ ನಟನೆಯೊಂದಿಗೆ ಬರ್ತಾ ಇರುವಂತ ಒಂದು ಸುಂದರವಾದಂತ ಸಿನಿಮಾದ ಮುಹೂರ್ತ ಕ್ಲಾಪಿಂಗ್ ಈಗಷ್ಟೇ ನೆರವೇರ್ತು ಪೋಸ್ಟರ್ ನ ಲಾಂಚ್ ಮಾಡ್ತೀವಿ ಅದರದಕ್ಕೂ ಮುನ್ನ ನಮ್ಮ ಸಿನಿಮಾಗೆ ಹಬ್ಬ ಆದರೂ ಕೂಡ ಕಾಶಿನಾಥ್ ಸರ್ ಮೇಲೆ ಹಾಗೂ ಇಡೀ ಚಿತ್ರತಂಡದ ಮೇಲೆ ಪ್ರೀತಿಯನ್ನ ಇಟ್ಟು ನಮಗೋಸ್ಕರ ಸಮಯವನ್ನು ಮೀಸಲಿಟ್ಟಂತ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ಸಂಸೇಷನಲ್ ಸ್ಟಾರ್ ಕೋಮಲ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಂತ ಅನ್ನುತ್ತಿದ್ದೀನಿ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಬೇಗ ಬಂದು ಪ್ರೀತಿಯಿಂದ ಅಷ್ಟೇ ತಾಳ್ಮೆಯಿಂದ ಕೈಕೊಂಡು ಕೂತಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್ ಕ್ಲಾಪಿಂಗ್ ಮಾಡಿದ್ರಿ ಯಾವ ರೀತಿಗೆ ವಿಶ್ವಾಸನ ತಿಳಿಸ್ತೀರ ಟೀಮ್ಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಧ್ಯಮ ಮಿತ್ರರು ಆನ್ಲೈನ್ ಆಫ್ಲೈನ್ ಮಿತ್ರರು ಎಲ್ಲರೂ ಇದ್ದೀರಾ ಇವತ್ತು ಒಂದು ವಿಶೇಷವಾದ ದಿನ ಐಸರಿ ಪ್ರೊಡಕ್ಷನ್ಸ್ ಅವರ ಮೊದಲನೇ ಚಿತ್ರ ನಾನು ಬಹುಶಃ 32 ಇಯರ್ಸ್ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಇಂಡಸ್ಟ್ರಿಗೆ ಬಂದೆ ಬಟ್ ಇವತ್ತು ಎಲ್ಲೂ ಕ್ಲಾಪ್ ಹೊಡೆದಿರಲಿಲ್ಲ ಇವತ್ತೇ ಫಸ್ಟ್ ಹೊಡೆದಿರೋದು ಕ್ಲಾಪ್ ಅವ್ರಿಗೆ ಕ್ಲಾಪ್ ಹೊಡಿಬೇಕಾದ್ರೆ ನಮಗೆ ತುಂಬ ಟೆನ್ಷನ್ ಜನಕ್ಕೆ ಹಾಕಬೇಕು ಅಷ್ಟೆ ಯಾರು ಕ್ಲಾಪ್ ಹೊಡೆದಿದ್ರು ನಮ್ಮ ಹೆಸರು ಬಿಡೋದು ಫಸ್ಟ್ ಯೂಶಲಾಗಿ ಇಲ್ಲಿ ಸಿನಿಮಾದಲ್ಲಿ ಒಂದು ವರ್ಡ್ ಇದೆ ಸ್ಟಾಪ್ ಲಾಕ್ ಅಂತ ಅಂದರೆ ಏನಂತಂದು ಇದ್ದಂಗೆ ಮಾಯ ಆಗ್ಬಿಡುತ್ತೆ ಆ ಥರ ನಾನು ಯಾರು ಫಂಕ್ಷನನ್ನು ವರ್ಡ್ ಮುಗಿಸೋದಕ್ಕೆ ಮುಂಚೆನೇ ಸ್ಟಾಪ್ ಲಾಕ್ ಆಗುವಂಥ ವ್ಯಕ್ತಿ ನಾನು ಯಾವ ಕೈಗು ಸಿಗೋದಿಲ್ಲ ಯಾವ ಫಂಕ್ಷನ್ಗೂ ಹೋಗೋದಿಲ್ಲ ಯಾಕಂದರೆ ಅದೇನೋ ಒಂದು ಫೋಬಿಯಾ ನನಗೆ ಬಟ್ ನಮ್ಮ ಅಭಿಮನ್ಯುವರು ನಮ್ಮ ಎಲಾಕೋನಿ ಚಿತ್ರ ಡೈರೆಕ್ಟರ್ ಪ್ರದೀಪ್ ಅವರು ಫೋನ್ ಮಾಡಿ ನನಗೆ ಕೊಟ್ಟರು ಅದೊಂದು ವರ್ಡ್ ಹೇಳಿದ್ರು ನನಗೆ ತುಂಬ ಡೀಪಾಗಿ ಟಚ್ ಆಗೋಯ್ತು ಹರ್ಟ್ ಆಯಿತು ಸರ್ ಯಾರು ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ ಸರ್ ನಮ್ಮ ಫಾದರ್ ಇದ್ದಿದ್ರೆ ಸಪೋರ್ಟ್ ಮಾಡಿರೋರು ಅಂತ ಅದು ಪಾಪ ಎಲ್ಲರಿಗೂ ಅನಿಸುತ್ತೆ ಅದು ಡೋಂಟ್ ವರಿ ದೇವರಿದ್ದಾನೆ ನಮಗೆ ಫಾದರ್ ಇಲ್ಲ ಅಂತ ಗಾಡ್ ಫಾದರೇ ದೇವ್ರಿ ಯಾವತ್ತೂ ನಾವು ಮೆಟ್ಟಲನ್ನ ನೋಡ್ತಾ ನಿಂತ್ಕೋಬಾರ್ದು ಮೆಟ್ಟಲನ್ನ ಹತ್ತಕ್ಕೆ ಪ್ರಯತ್ನ ಪಡಬೇಕು ಹೆದರಬೇಡಿ ನಿಮ್ಗೆ ಒಳ್ಳೆಯದಾಗತ್ತೆ ಪ್ರಯತ್ನ ಪಡ್ತಾನೆ ಇರಿ ಯಾರಿಗೂ ದಡಾದಂಥ ದಿಢೀರಂಥ ಯಶಸ್ಸು ಸಿಗಲ್ಲ ಅದನ್ನು ಮೈಂಡಿಂದ ತೆಗೆದಾಕಿ ಯಾರು ನಮ್ಗೆ ಇಲ್ಲ ಅನ್ನೋದನ್ನ ದೇವರಿದ್ದಾನೆ ಅಂತ ತಿಳ್ಕೊಂಡು ಮಾಡಿ ನಿಮಗೋಸ್ಕರ ಬಂದೆ ಇಲ್ಲಾಂದರೆ ಖಂಡಿತ ಸ್ಟಾಪ್ ಲಾಕ್ ಒಳ್ಳೆಯದಾಗಲಿ ಮತ್ತು ಇಲ್ಲಿ ನಮ್ಮ ಕೃಷ್ಣಣ್ಣ ಇದ್ದಾರೆ ಭಾಳ ವರ್ಷಗಳಿಂದ ಇದ್ದಾರೆ ಒಳ್ಳೆ ಕಲಾವಿದರು ಅವ್ರನ್ನ ಭಾಳ ವರ್ಷ ಆದಮೇಲೆ ನೋಡಿದೆ ಕೃಷ್ಣ ನಿಮ್ಗೆ ನೋಡಿ ತುಂಬ ಸಂತೋಷ ಆಯಿತು ಮತ್ತು ಈ ಚಿತ್ರದ ನಿರ್ದೇಶಕರು ನಮ್ಮ 8MM ಅಲ್ಲಿ ಅಸೋಸಿಯೇಟ್ ಆಗಿದ್ದರು ನಿಮಗೆ ಒಳ್ಳೆಯದಾಗಲಿ ಮೊದಲನೇ ಪ್ರಯತ್ನ ತುಂಬ ವಿಶೇಷವಾಗಿ ಮಾಡಿ ದೇವ್ರ ಮೇಲೆ ಬಾರಾಕ್ ಮಾಡಿ ಮತ್ತು ಇನ್ನೆಲ್ಲ ಎಲ್ಲರಿಗೂ ನಿರ್ಮಾಪಕರಿಗೆ ಮತ್ತು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಿಶ್ವಾಸ ಗಾಡ್ ಬ್ಲೆಸ್ ಥ್ಯಾಂಕ್ ಯು ನಿಮ್ಮ ಜೀವನದ ಮೊದಲ ಕ್ಲಾಪಿಂಗ್ ನಮ್ಮ ನಿರ್ಮಾಪಕರಾಗಿರಬಹುದು ನಿರ್ದೇಶಕರಾಗಿರ್ಬೋದು ಇವರ ಜೀವನದ ಮೊಟ್ಟ ಮೊದಲ ಪ್ರಯತ್ನ ಆಗಿರೋದ್ರಿಂದಾಗಿ ಖಂಡಿತವಾಗಿಯೂ ದೇವರ ಆಶೀರ್ವಾದಕ್ಕೆ ಅದಕ್ಕೆ ಇದ್ದೇ ಇರುತ್ತೆ ನೀವು ಅಷ್ಟು ಮನಸ್ಸಿಂದ ಅಷ್ಟು ಪ್ರೀತಿಯಿಂದ ಕ್ಲಾಪಿಂಗ್ ಮಾಡಿದ್ದೀರಾ ಅಂದರೆ ಮತ್ತೊಮ್ಮೆ ಪ್ರೀತಿಯಿಂದ ಧನ್ಯವಾದಗಳು ಸರ್ ಇದೀಗ ನಮ್ಮ ಚಿತ್ರತಂಡದ ಪರವಾಗಿ ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕೋಮಲ್ ಸರ್ ಅವರನ್ನ ಗೌರವಿಸಬೇಕು ಅಭಿಮನ್ಯು ಸರ್ ನೀವು ದಯವಿಟ್ಟು ಜಾಯಿನ್ ಆಗಬೇಕು ಒಂದು ಪುಟ್ಟ ಸನ್ಮಾನ ಸರ್ ದಯವಿಟ್ಟು ಪ್ಲೀಸ್ ನಮ್ಮ ನಿರ್ದೇಶಕರು ಜಾಯಿನ್ ಆಗಬೇಕು ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ಆಕ್ಚುಲಿ ತುಂಬ ಶಾರ್ಟ್ ಪೀರಿಯಡಲ್ಲಿ ನಾನು ಸರನ್ನ ಕರೆದಿದ್ದು ಅದು ಅಲ್ಲದೆ ಅವ್ರಿಗೆ 25th ಅವರ ಎಲಾಕೋನಿ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಆ ರಿಲೀಸ್ ಇಟ್ಕೊಂಡು ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ನಮ್ಮ ವಿಜಯಶ್ರೀ ಹಾಗೂ ಸ್ಪಂದನ ಸೋಮಣ್ಣ ಅವರು ನಮ್ಮ ಸಿನಿಮಾದ ನಟಿಮಣಿಯರು ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೀವಿ ಕೋಮಲ್ ಸರ್ ಮಧ್ಯದಲ್ಲಿ ನಿಂತ್ಕೋಬಹುದು ದಯವಿಟ್ಟು ಫ್ರೇಮ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಚಪ್ಪಾಳೆ ತಪ್ಪಬಹುದು ಥ್ಯಾಂಕ್ ಯು ಕೋಮಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಕ್ಕೊಂದು ಯಶಸ್ವಿಯಾಗಲಿ ಅಂತೇಳಿ ನಾವು ಕೂಡ ವಿಶಸ್ಸನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಹಬ್ಬನ ಮತ್ತೆ ಆಚರಣೆ ಮಾಡಿ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಥ್ಯಾಂಕ್ ಯು ಸೋ ಮಚ್
ಸಾರಿ ನಾನು ಹೊರಡ್ತಾ ಇದೀನಿ ದಯವಿಟ್ಟು ಯಾರು ಅನ್ಯತ ಭಾವಿಸ್ಬೇಡಿ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನೀವೆಲ್ಲರೂ ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯ ಮೂಲಕ ಕೋಮಲ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ವಿ ಥ್ಯಾಂಕ್ ಯು ಸೋ ಮಚ್ ಸರ್ ಇದೀಗ ನೇರವಾಗಿ ಪೋಸ್ಟರ್ ಲಾಂಚ್ ಮಾಡುವಂತಹ ಸಮಯ ಹಾಗಾಗಿ ಸಿನಿಮಾ ತಂಡದವರು ದಯವಿಟ್ಟು ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕನ್ನಡಿಗರ ಮುಂದೆ ರಿವೀಲ್ ಮಾಡುವಂತಹ ಸಮಯ ಹಾಗಾಗಿ ಈ ಪೋಸ್ಟರ್ ಅನ್ನು ಲಾಂಚ್ ಮಾಡೋದಕ್ಕೆ ವೇದಿಕೆಯ ಮೇಲೆ ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಳಿ ಟಿ ಮಾಧವ್ ರಾವ್ ಅವರು ಟಿ ಆರ್ ಗ್ರೂಪ್ ಇದರ ಸಿಇಒ ಆಗಿರುವಂತಹ ಟಿ ಮಾಧವ್ ರಾವ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಏನ್ ಕಂಜೂಸ್ ಇದ್ದೀರಾ ನಾವು ಯಾರು ಚಪ್ಪಾಳಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಹಬ್ಬದ ಶುಭಾಶಯ ನಮಗೆ ಮಧ್ಯ ಬರಬೇಕು ದಯವಿಟ್ಟು ನೀವು ಪೋಸ್ಟರ್ ಲಾಂಚ್ ಅಂತ ಅನೌನ್ಸ್ ಮಾಡಿದ್ರೆ ನಾವು ಆಮೇಲೆ ರೀಡಿಂಗ್ ಪ್ಲೇ ಮಾಡ್ತೀವಿ ಲಾಂಚ್ ಆದ್ಮೇಲೆ ನಿಮ್ಮ ಹತ್ರ ಮಾತಾಡಿಸ್ತೇನೆ ಸರ್ ಪೋಸ್ಟರ್ ಲಾಂಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ಓಕೆ ಇವನ್ ಮೇಲೆ ಹೋಗ್ತಿದಾರಂತೆ ಇವನ್ ಕಾಲು ಎಳಿದ್ರಂತೆ ಅವನ್ ಮೇಲೆ ಹೋಗ್ತಾನಂತೆ ಅವನ್ ಕಾಲು ಎಳಿತಾರಂತೆ ಹಾಗಾದ್ರೆ ಕಾಲು ಎಳಿಯೋರ ಜಾಗ ಎಲ್ಲಿದೆ ಅಂದಾಗ ಅವ್ರ ಕಾಲು ಕೆಳಗಡೆ ಹಾಗಾಗಿ ಯಾರ ಕಾಲು ಎಳಿಯೋದಕ್ಕೆ ಹೋಗ್ಬೇಡಿ ಎಲ್ಲರೂ ಬೆಳಿಲಿ ಅಂತ ಹೇಳಿ ಕಾಶಿನಾಥ್ ಸರ್ ಹೇಳಿದ್ದನ್ನೇ ಇಲ್ಲಿ ಬರೆಯಲಾಗಿದೆ ಹಾಗಾಗಿ ತುಂಬಾನೇ ಡಿಟೇಲ್ ಆಗಿ ವರ್ಕ್ ಮಾಡಿರುವಂತಹ ಸಿನಿಮಾ ತಂಡಕ್ಕೆ ದಯವಿಟ್ಟು ಪ್ರೀತಿಯ ಚಪ್ಪಾಳೆಯೊಂದಿಗೆ ಶುಭಾಶಯಗಳನ್ನು ನೀವೆಲ್ಲರೂ ಕೋರ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಈ ಮೂಲಕ ಖಂಡಿತ ನಮ್ಮ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಸಿನಿಮಾಗೆ ಕಾಶಿನಾಥ್ ಸರ್ ಅವರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಹೇಳಿ ಭಾವಿಸ್ತಾ ಈಗಷ್ಟೇ ನಮ್ಮ ಪೋಸ್ಟರ್ ಅನ್ನು ಲಾಂಚ್ ಮಾಡಿದಂತಹ ಮಾಧವರಾವ್ ಸರ್ ದಯವಿಟ್ಟು ವೇದಿಕೆಗೆ ಬಂದು ಚಿತ್ರತಂಡಕ್ಕೆ ಶುಭಾಶಯಗಳನ್ನು ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಎಸ್ ಅದ್ರ ಜೊತೆಗೆ ನಮ್ಮ ನಿರ್ಮಾಪಕರು ಆಗಿರುವಂತಹ ಶ್ರೀನಿವಾಸ್ ಸರ್ ಮಾರಪ್ಪ ಶ್ರೀನಿವಾಸ್ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಸ್ ಸರ್ ದಯಚೇಸಿ ನಾನು ತೆಲುಗು ಮಾತಾಡ್ತಾನು ಏಮನ್ಕೋದು ಶ್ರೀನಿವಾಸ್ ಮಾ ಫ್ರೆಂಡ್ ದಾದಾಪು 7-8 ಇಯರ್ಸ್ ನುಂಚಿ ಕ್ಲೋಸ್ ಫ್ರೆಂಡ್ಸ್ ಮೇಮು ಈರೋಜು ವಿಜಯದಶಮಿ ಶುಭಾಕಾಂಕ್ಷಲು అందరికీ విజయదశమి సందర్భంగా ఈరోజు అభిమన్యు సన్ ఆఫ్ కాశీనాథ్ ఈ మూవీ లాంచ్ చేయటం నిజంగా చాలా సంతోషంగా ఉంది విజయదశమి అంటే అమ్మవారు ప్రతి ఒక్కరికి విజయాన్ని అందించే రోజు ఇది కాబట్టి తప్పనిసరిగా ఈ మూవీ కూడా కన్నడలోనే కాకుండా తెలుగులో కూడా ఘన విజయం సాధిస్తుందని చెప్పని ఈ సందర్భంగా కోరుకుంటాము అదేవిధంగా గతంలో ఏ స్టేట్ ఆ స్టేటే ఇండస్ట్రీస్ ఉండే పరిస్థితి ఉండేది కానీ ఈరోజు అలా లేదు కేజీఎఫ్ ఆల్ ఓవర్ వరల్డ్ వెళ్ళిపోయింది అలాగే మాకు రాజమౌళి ప్రపంచ వేదిక తీసుకెళ్ళాడు ఇండియా సినిమాని తమిళ్ తెలుగు కర్ణాటక ఈ మూడు ఇండస్ట్రీస్ ఈరోజు ఇండియాలో టాప్ లెవెల్కి వచ్చినాయి అంటే ఒకప్పుడు నార్త్ మూవీస్ అంటేనే ఇండియాలో టాప్ అనే పరిస్థితి ఉండేది కానీ ఈరోజు ఈ ఇండియానే కాదు ఆల్ ఓవర్ వరల్డ్ సౌత్ ఇండియా మూవీస్ వెళ్ళి ఘన విజయాలు సాధించి గ్లోబల్గా గుర్తింపు తీసుకొచ్చే పరిస్థితికి ఈరోజు మన సినిమా ఇండస్ట్రీ దాదాపు 20-30 సంవత్సరాల్లో ఎదిగింది గతంలో ఉన్న పరిస్థితుల కంటే కూడా ఈరోజు చాలా మెరుగ్గా ఉన్నాయి మేము హీరో హీరోయిన్ కూడా చెప్తా ఉన్నా తప్పనిసరిగా ఇది మీ ఫస్ట్ మూవీ అయ్యండి తెలుగులో అనుకుంటున్నాను నేను తెలుగులో కూడా మీకు ఇంట్రడ్యూస్ అవ్వడానికి తెలుగులో కూడా మంచి ఆపర్చునిటీస్ రావడానికి మీకు ఇది మంచి వేదిక అవుతుందని చెప్పి నేను ఈ సందర్భంగా మీ అందరికి కూడా విషయం తెలియజేస్తా ఉన్నాను శ్రీనివాస్ కూడా తెలుగులో కూడా ఆల్రెడీ స్టార్ట్ చేస్తున్నారు మూవీస్ అలాగే కన్నడలో కూడా స్టార్ట్ చేసిన మూవీస్ అన్నిటి కూడా విజయం సాధించాలి ఇంకా భవిష్యత్తులో పెద్ద పెద్ద మూవీస్ అన్నీ కూడా తీయాలని చెప్పి సందర్భంగా నేను కోరుకుంటూ విజయదశమి సందర్భంగా మీ అందరికీ ఆర్టిస్టులకి మీ పత్రికా మీ మీడియా ఫ్రెండ్స్ అందరికి కూడా హీరో హీరోయిన్స్కి ఆర్టిస్టులకి అందరికి కూడా విజయం దక్కాలి వచ్చే విజయదశమికి మళ్ళీ రెట్టింపు ఉత్సాహంతో ఇంకా మరిన్ని మూవీస్ చేసే విధంగా ముందుకెళ్తారని చెప్పని ఈ సందర్భంగా తెలియజేసుకుంటూ సెలవు తీసుకుంటాం కన్నడిగరికి మొదల హెజ్జె పరిచయం ఆగిదే సార్ నిమ్మ జర్నీ హాగు అభిమన్యు సన్ ఆఫ్ కాశీనాథ్ బగ్గె మాధ్యమ మిత్ర ಎಲ್ಲೆದಿರುವಂತಹ ಎಲ್ಲ ಬಂಧು ಮಿತ್ರರು ಸ್ನೇಹಿತರು ಹಾಗೂ 90 ವರ್ಷದ ಚಲನಚಿತ್ರರಂಗದ ಇತಿಹಾಸದಲ್ಲಿ
ಮಾಧ್ಯಮದವರ ಪಾತ್ರ ನಮ್ಮ ಯಶಸ್ಸಲ್ಲಿ ಬಹು ಮುಖ್ಯವಾದದ್ದು ಇಲ್ಲಿ ನೆರೆದಿರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕವಾಗಿ ಐಸಿರಿ ಸಿನಿಮಾ ಪ್ರೊಡಕ್ಷನ್ ಕಡೆಯಿಂದ ಸ್ವಾಗತ ಕೋರ್ತೀನಿ ಎಲ್ಲರಿಗೂ ನಮಸ್ತೆ ಐಸಿರಿ ಸಿನಿಮಾ ಪ್ರೊಡಕ್ಷನ್ ನಡೆಕೊಂಡು ಬಂದಿದೆ ಒಂದು 1 1/2 ಇಯರ್ಸ್ ಇಂದ ಸ್ಟಾರ್ಟ್ ಆಯಿತು ಐಸಿರಿ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ಮಾಡಬೇಕು ಅಂತ ಹುಡುಕ್ತಾ ಹೊರಟಾಗ ಮೊದಲ ಕತೆ ಆಯ್ಕೆ ಮಾಡ್ಕೊಂಡಿದ್ದು ನಾವು ಕಾಮಿಡಿ ಕಮ್ ಒಂದು ಡ್ರಾಮಾ ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸ್ಟಾರ್ಟ್ ಮಾಡ್ಕೊಂಡಾಗ ಏನಾಯ್ತು ನಮಗೆ ಫಸ್ಟ್ ಇನ್ನು 2 3 ಪ್ರಾಜೆಕ್ಟ್ ಲೈನ್ ಅಪ್ ಅಲ್ಲಿ ಇದ್ವು ಅವೆಲ್ಲ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ ಸೋ ಮೊದಲ ಪ್ರಾಜೆಕ್ಟ್ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಕೊಡಬೇಕು ಒಂದು ಕಾಮಿಡಿ ಆಗಿರಬೇಕು ಎಲ್ಲರಿಗೂ ಎಂಟರ್‌ಟೈನ್ಮೆಂಟ್ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ನಾನು ಕಥೆ ಅಂತ ಸ್ಟಾರ್ಟ್ ಮಾಡ್ಕೊಂಡಾಗ ಕಾಶಿನಾಥ್ ಸರ್ದು ಜಾನರ್ನ ಪ್ಲಾನ್ ಮಾಡ್ಕೊಂಡೆ ಸೋ ಕಾಶಿನಾಥ್ ಸರ್ ಅವಾಗ ಏನಾಗ್ತಿತ್ತು ಅಂದ್ರೆ ಸಮಾಜದಲ್ಲಿ ಒಂದಷ್ಟು ಸಮಸ್ಯೆಗಳು ಇರ್ತಿತ್ತು ಅದನ್ನ ಕಾಮಿಡಿ ಮೂಲಕ ಜನಗಳಿಗೆ ಟಾನಿಕ್ ತರ ಹೇಳೋರು ಅಂತ ವಿಚಾರನ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಅದಾದ ಮೇಲೆ ನನಗೆ ಹೊಳೆದಿದ್ದು ಯಾಕೆ ಅವರ ಮಗವರನ್ನೇ ನಾನು ಪ್ಲಾನ್ ಮಾಡಬಹುದಲ್ಲ ಹೀರೋ ಆಗಿ ಅಂತ ಫಸ್ಟ್ ನನಗೆ ಥಾಟ್ ಹೊಳೆದಿದ್ದು ಕಾಶಿನಾಥ್ ಸರ್ ಕಾನ್ಸೆಪ್ಟ್ ಅದಾದ ಮೇಲೆ ಪ್ಲಾನ್ ಬಂದಿದ್ದು ಅಭಿಮನ್ಯು ಕಾಶಿನಾಥ್ ಸರ್ ಟೈಟಲ್ ಅನ್ನೋದು ಮುಂದಿನ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದರ ನಿಮ್ಮ ಮುಂದಿನ ದಿನ ಹೇಳ್ತೀನಿ ಇದು ನಮ್ಮ ಮೊದಲ ಪೋಸ್ಟರ್ ಸೋ ಇಲ್ಲಿ ಏನೇ ಕಾರಣಕರ್ತರು ಅಂದ್ರೂ ನಮಗೆ ಮೇಜರ್ ಆಗಿ ಐಸಿರಿ ಸಿನಿಮಾ ಪ್ರೊಡಕ್ಷನ್ ಚಿತ್ರತಂಡನೇ ಯಾಕಂದ್ರೆ ಒಂದು ಆಪರ್ಚುನಿಟಿ ಒಬ್ಬ ಡೈರೆಕ್ಟರ್ಗೆ ಒಬ್ಬ ನಿರ್ದೇಶಕರಿಗೆ ಅದು ಡೆಬ್ಯೂ ಡೈರೆಕ್ಟರ್ಗೆ ಮೇಜರ್ ಆಗಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡೋದು ಒಂದು ಸ್ಥಾನ ಕ್ರಿಯೇಟ್ ಮಾಡಿಕೊಡೋದು ಯಾವತ್ತೂ ಒಂದು ಸಿನಿಮಾ ಸಂಸ್ಥೆನೇ ಆಗಿರುತ್ತೆ ಅದಕ್ಕೆ ನಾನು ಯಾವಾಗಲೂ ಕೃತಜ್ಞತೆ ಆಗಿರ್ತೀನಿ ಆಭಾರಿ ಆಗಿರ್ತೀನಿ ನನ್ನ ನಿರ್ಮಾಪಕರಾದಂತಹ ಶ್ರೀನಿವಾಸ್ ಮಾರಪ್ಪ ಸರ್ ಆಗ್ಬೋದು ನಮ್ಮ ಲೈನ್ ಪ್ರೊಡ್ಯೂಸರ್ ವಿನಯ್ ಸರ್ ಆಗ್ಬೋದು ನಮ್ಮ ಐಸಿರಿ ಸಿನಿಮಾ ಚಿತ್ರತಂಡ ಕಂಪ್ಲೀಟ್ ಎಲ್ರಿಗೂ ಆಭಾರಿ ಆಗಿರ್ತೀನಿ ಸರ್ ಕಂಪ್ಲೀಟ್ ಶೂಟಿಂಗ್ ಬಂದು ಬ್ಯಾಂಗ್ಳೂರಲ್ಲೇ ಇರುತ್ತೆ ಸರ್ ಒಬ್ಬ ರಿಚ್ ಕಿಡ್ ಕತೆ ಓಪನ್ ಆಗೋದು ಸೊ ಎಲ್ಲ ಬ್ಯಾಂಗ್ಳೂರಲ್ಲೇ ಇರುತ್ತೆ ಒಂದು ಭಾಗದ ಚಿತ್ರೀಕರಣ ಮಾತ್ರ ಚಿಕ್ಕಮಗಳೂರಲ್ಲಿರುತ್ತೆ ಅದಾದ್ಮೇಲೆ ಮುಂದುವರೆದ ಭಾಗ ಬಂದು ಮೈಸೂರಲ್ಲಿರುತ್ತೆ ಸರ್ ಅಷ್ಟೇ 70% ಸಿನಿಮಾ ಬೆಂಗಳೂರಿಗೆ ರಂಗಣ್ಣ ರಘು ಸರ್ ಎಲ್ಲ ಇದಾರಲ್ಲ ಸೊ ಯಾರ್ಯಾರು ಇದ್ದಾರೆ ಅಂತ ಕೇಳ್ತಿದ್ದಾರೆ ಪಾತ್ರಗಳು ಮೇಜರ್ ಆಗಿ ಬಂದು ರಂಗಣ್ಣ ರಘು ಸರ್ ಇರ್ತಾರೆ ತಂದೆ ಕ್ಯಾರೆಕ್ಟರ್ ಅವರೇ ಪ್ಲೇ ಮಾಡ್ತಾ ಇರೋದು ಅದಾದ್ಮೇಲೆ ನಮಗೆ ಗೊತ್ತಿರೋಂಗಿಲ್ಲ ವಿಜಯಶ್ರೀ ಅವರಿದ್ದಾರೆ ಸ್ಪಂದನ್ ಅವರಿದ್ದಾರೆ ಅವ್ರು ಬಿಟ್ಟು ಟೆನಿಸ್ ಕೃಷ್ಣ ಸರ್ ತುಂಬ ಒಂದು ಬಹುಮುಖ್ಯವಾದಂಥ ಪಾತ್ರ ಪ್ಲೇ ಮಾಡ್ತಾರೆ ಯಾಕಂದರೆ ಕಾಶಿನಾಥ್ ಸರ್ ಜೊತೆ ಚೋರ್ಗುರು ಚಂಡಾಳ ಶಿಷ್ಯ ಇವತ್ತು ನಮಗೆ ಯಾವಾಗಲೂ ನೆನಪು ಕಾಡುವಂಥ ಸಿನಿಮಾ ಅದರಲ್ಲಿ ಅವರು ಅದೇ ಥರ ಒಂದು ಕ್ಯಾರೆಕ್ಟರ್ ಇದರಲ್ಲೂ ಇರುತ್ತೆ ಅಷ್ಟೇ ಜಾಯ್ಫುಲ್ ಆಗಿರುತ್ತೆ ಅಷ್ಟೇ ಮೀನಿಂಗ್ಫುಲ್ ಆಗಿರುತ್ತೆ ಆ ಕ್ಯಾರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ನಮ್ಮ ನಿರ್ಮಾಪಕರು ಮಾರಪ್ಪ ಶ್ರೀನಿವಾಸ್ ಸರ್ ಮೊದಲೇದಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮಂತಹ ನಿರ್ಮಾಪಕರು ಖಂಡಿತ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತಷ್ಟು ಬೇಕು ಸಿನಿಮಾ ಬಗ್ಗೆ ಮೊದಲನೇದಾಗಿ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತೀನಿ ನಮ್ಮ ಚಲನಚಿತ್ರದಲ್ಲಿ ನಾನು ಮೊದಲನೇ ಹೆಜ್ಜೆ ನಮಗೂ ಚಲನಚಿತ್ರಕ್ಕೆ ಇಲ್ಲಿವರೆಗೂ ಯಾವುದೇ ರೀತಿಯಂತಹ ಸಂಬಂಧಗಳಿಲ್ಲ ನಮ್ಮದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನಾವು ಇದು ಮೊದಲನೇದಾಗಿ ರಾಜಮಂಡ್ರಿಯವ್ರನ್ನ ಪರಿಚಯ ಮಾಡಿಕೊಂಡು ಒಂದು ಐಸಿರಿ ಸಿನಿಮಾ ಸಂಸ್ಥೆಯನ್ನು ನಿರ್ಮಾಪಕ ಮಾಡಿ ಅದರಿಂದ ಏನಾದರೂ ಒಳ್ಳೆ ಚಲನಚಿತ್ರಗಳನ್ನು ತೆಗೆದು ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನ ಸಾಧನೆ ಮಾಡಬೇಕು ಅಂತ ಒಂದು ಛಲದಿಂದ ಐಸಿರಿ ಸಿನಿಮಾ ಪ್ರೊಡಕ್ಷನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ಸ್ ಎಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಏನಿದೆ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ರಾಜಮುರುಳಿ ಅವರಿಗೆ ವಿಶಸ್ ಹೇಳಿಕೊಂಡು ಬರೋ ಪ್ರಾಜೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಲಿ ಅಂತ ನಾವು ವಿಶಸ್ ಹೇಳ್ತೇವೆ ನವರಾತ್ರಿ ಹಬ್ಬದ ಶುಭಾಶಯ ಏನಾದರೂ ಪ್ರಶ್ನೆಗಳಿದೆಯಾ ನಿರ್ಮಾಪಕರಿಗೆ ಎಷ್ಟು ಬಜೆಟ್ ಹಾಕಿದ್ದೀರಂತ ಕೇಳಬೇಡಿ ಓಕೆ ಇದೀಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಭಿನಂದನ್ ಕಶ್ಯಪ್ ಅವರು ಅವತಾರ್ ಪುರುಷ್ ಟು ಇಂತಹ ಸಾಲು ಸಾಲು ಸಿನಿಮಾಗಳನ್ನು ಮಾಡಿದ್ದಾರೆ ಈ ಸಿನಿಮಾ ಎಷ್ಟು ವಿಶೇಷ ಎಲ್ರಿಗೂ ನಮಸ್ಕಾರ ದಸರಾ ಹಬ್ಬದ ಶುಭಾಶಯಗಳು ಎಲ್ರಿಗೂ ಈ ಸಿನಿಮಾ ಮೊದಲು ರಾಜಮೌಳಿ ಸರ್ ಇಂದ ಶುರು ಆಗಿದ ಸಿನಿಮಾ ಇದು ನನಗೆ ಆ್ಯಕ್ಚುಲಿ ಹೊಸ ಅನುಭವ ಸಿನಿಮಾ ಟೈಟಲ್ಲಿದೆ ಜೊತೆ ಕೂಡ ಯಾಕಂದರೆ ಕತೆ ಫಸ್ಟ್ ನನ್ನ ಸರ್ ನರೇಟ್ ಮಾಡಿದಾಗ ಕೂಡ ಇದೊಂದು ತುಂಬ ವಿಶೇಷ ಕತೆ ಅನಿಸ್ತು ಎಸ್ಪೆಷಲಿ ಅಭಿಮನ್ಯು ಸರ್ ಈ ಸಿನಿಮಾದಲ್ಲಿ ಇವತ್ತು ಜೊತೆಗೆ ಆ್ಯಂಡ್ ಸಾಂಗ್ ಪ್ಲೇಸ್ಮೆಂಟ್ಸ್ಗಳಾಗಲಿ ಇದ್ರ ಜೊತೆಗೆ ಇದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ವರ್ಕ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಈ ಸಿನಿಮಾದಲ್ಲಾಗಲಿ ತುಂಬ ವಿಶೇಷವಾಗಿರೋ ಸಾಂಗ್ ಪ್ಲೇಸ್ಮೆಂಟ್ಗಳು ಮಾಡಿದ್ದಾರೆ ಸರ್ ಜೊತೆಗೆ ಅಂದರೆ ಒಂದಷ್ಟು ವೆರಿ ಸ್ಪೆಷಲ್ ಪ್ಲೇಬ್ಯಾಕ್ ಸಿಂಗರ್ಸ್ಗಳು ತೊಗೊಳೋದಾದ್ರೆ ಈ ಸಿನಿಮಾದಲ್ಲಿ ಮತ್ತು ನಾನು ಈ ಹಿಂದೆ ಯೂಸ್ ಮಾಡಿರೋ ವಿ ಆರ್ ಟೆಕ್ನಾಲಜಿ ಈ ಸಿನಿಮಾದಲ್ಲೂ ಕೂಡ ಅದನ್ನೇ ಬಳಸ್ತೀನಿ ಆ್ಯಂಡ್ ಹೊಸ ಹೊಸ ಥರ ಸೌಂಡಿಂಗ್ಸ್ ಆಗಲಿ ಲೇಟೆಸ್ಟ್ ಏನು ಟ್ರೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಡೆಫಿನೆಟ್ಲಿ ಫಾಲೋ ಅಂತ ಹೇಳ್ಬೋದು ಅದಂತೂ ನಿಜ ಆ್ಯಂಡ್ ವೆರಿ ಚಾಲೆಂಜಿಂಗ್ ನನಗೆ ಈ ಸಿನಿಮಾ ಕೂಡ
ಹಿಂದೆ ನಾನು ಮಾಡಿರೋ ಕೆಲಸಕ್ಕೂ ಎದುರು ಮಾಡೋ ಕೆಲಸಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಡೆಫಿನೆಟ್ಲಿ ಎಲ್ರಿಗೂ ರಂಜಿಸ್ತೀವಿ, ಹಾಡು ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಬರೋ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರು. ಥ್ಯಾಂಕ್ ಯು ಸೋ ಮಚ್. ಒಂದು ಸಾಂಗ್ ಲಾಂಚ್ ಆದ್ಮೇಲೆ ನಿಮ್ಮ ಹತ್ರ ಹಾಡ್ಸೋಣ ಅಂತೇಳಿ ಇದೀಗ ನಮ್ಮ ಸೂಪರ್ ಸರ್ ಸಿನಿಮಾಟೋಗ್ರಾಫರ್ ಆಗಿರುವಂತಹ ಸಂದೀಪ್ ಅಲ್ಲೂರಿ ಅವರಿದ್ದಾರೆ. ಗೌಳಿ ಅಂತ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ ಸಂದೀಪ್ ಅವರೇ. ಎಲ್ರಿಗೂ ನಮಸ್ತೆ. ಐಸಿರಿ ಪ್ರೊಡಕ್ಷನ್. ಸೊ ಖುಷಿಯಾಗೋದು ಏನಂದರೆ ಟೆಕ್ನಿಕಲಿ ಆ್ಯಂಡ್ ಕ್ರಿಯೇಟಿವ್ಲಿ ಯಾವುದೇ ಇತಿಮಿತಿ ಇಲ್ಲದೆ ಮಾಡಿ ಅಂತೇಳಿ ಪ್ರೋತ್ಸಾಹ ಕೊಡ್ತಿದ್ದಾರೆ. ಸೊ ಅವರು ಟೆಕ್ನಿಕಲಿ ಯಾವುದೇ ಇಕ್ವಿಪ್ಮೆಂಟ್ಸ್ ಆಗಲಿ ಏನೇ ಆಗಲಿ ವಿ ಹ್ಯಾವ್ ವೆರಿ ಮಚ್ ಅದರಲ್ಲಿ ಫ್ರೀಡಮ್ ಇದೆ ನಮಗೆ. ಆ್ಯಂಡ್ ಕ್ರಿಯೇಟಿವ್ಲಿ ಸ್ಟೋರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ದ ನ್ಯೂ ಜನರೇಷನ್ ಜೆನ್ಸಿ ಜನರೇಷನ್ಗೆ ತಕ್ಕಂಗೆ ಆ್ಯಂಡ್ ಕಾಮಿಡಿಯಾಗಿ ಒಂದು ಸೀರಿಯಸ್ನ ಹೇಳ್ತಿದ್ದಾರೆ ಡೈರೆಕ್ಟ್ರು. ಸೊ ಅದನ್ನು ಆದಷ್ಟು ಬೇಗ ಆ್ಯಂಡ್ ದಿ ಬೆಸ್ಟ್ ಆಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಮೈಕ್ ಒಂದು ಸ್ವಲ್ಪ ಪಾಸ್ ಮಾಡಿ ಕೊನೆಗೆ ನಮ್ಮ ಎಲ್ಲರನ್ನ ತಮ್ಮ ತಾಳಕ್ಕೆ ತಕ್ಕ ಹಾಗೆ ಕುಣಿಸೋ ಭೂಷಣ್ ಸರ್, ಮಾಸ್ಟರ್ ಭೂಷಣ್ ಅವರೇ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಭಿಮಾನಿ ಸನ್ನವಕಾಶ ನಾಥ್ ಸಿನಿಮಾದಿಂದ? ಮ್ಯೂಟ್ ಇದೆ ಅನ್ಸುತ್ತೆ, ಒಮ್ಮೆ ಪ್ರೆಸ್ ಮಾಡಿ ನೋಡೋಣ. ಈಗ ನನ್ನ ತಾಳಕ್ಕೆ ಅವ್ರನ್ನ ಕುಣಿಸ್ತಿದ್ವಿ. ಯಾರೋ ಮ್ಯೂಟ್ ಮಾಡ್ಕೊಂಡ್ರು. ಎಲ್ರಿಗೂ ವಿಶಾಪಿ ವಿಜಯದಶಮಿ ಸವಾಲ್ ಆ್ಯಂಡ್ ಟೀಮ್ನು ವಿಜಯದಶಮಿ ಹಬ್ಬದಿನ ಶುರು ಮಾಡ್ತಾ ಇರೋದಕ್ಕೆ ಸಿನಿಮಾಗೆ ಒಳ್ಳೆ ವಿಜಯ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಮೌಳಿ ಸರ್ಗೆ, ರಾಜಮೌಳಿನ ರಾಜಮೌಳಿನ ಅನ್ನೋದೇ ಕನ್ಫ್ಯೂಷನ್ ನನಗೆ. ಫೋನ್ ಮಾಡಿ ನಾನು ರಾಜಮೌಳಿ ಮಾತ್ರ ರಾಜಮೌಳಿನ ವಿಜುವಲ್ಲೇ ಚೇಂಜ್ ಆಗೋಯ್ತಲ್ಲ ಮಾಡ್ಕೊಂಡೆ ಇಲ್ಲ, ಆದರೂ ಚೇಂಜ್ ಆಯಿತು. ರಾಜಮೌಳಿ ಅಂದರು ಕನ್ನಡ ಸಿನಿಮಾ. ಹೌದಾ ಸರ್, ಓಕೆ ಸರ್, ಆಯ್ತು ಮಾಡೋಣ ಅಂದೆ. ಆ ಥರನೇ ರಾಜಮೌಳಿ ಥರನೇ ರಾಜಮುರಳಿ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಂದೀಪ್ ಬೆಲ್ಲೂರಿ ಅವ್ರ ಬಗ್ಗೆ ಏನು, ಅವರ ಏನು ಚಮತ್ಕಾರನ ಬೇರೆ, ಕ್ಯಾಮ್ರಾ ಟೆಕ್ನಿಕಲೇ ಬೇರೆ. ನಾನು ಸಖತ್ ಇಷ್ಟ ರಾಜ ಸಂದೀಪ್ ಅವರು. ಅವ್ರ ಫಸ್ಟ್ ಸಿನಿಮಾ ಗೌಳಿ ರಿಲೀಸ್ ಆದಾಗಲೇ ನಾನು ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀನಿ, ಈ ಥರ ಸಖತ್ತಾಗಿ ಮಾಡಿದ್ದಾರೆ ಅವರು. ವಿಶ್ ಆಲ್ ದ ಬೆಸ್ಟ್, ನಿಮ್ಮ ಒಳ್ಳೆ ಫ್ಯೂಚರ್ ಇದೆ ಕನ್ನಡ ಇಂಡಸ್ಟ್ರಿಲಿ ಅಂತ. ಬರೀ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ದಿರ ತೆಲುಗು ತಮಿಳು ಎಲ್ಲ ಕಡೆ ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟೀಮ್ಗೆ ಅಭಿಮನ್ಯು ಸರ್ಗೇನೋ ನಮ್ಮ ಮೊದಲನೇ ಸಿನಿಮಾ ಜೊತೆಯಲ್ಲಿ ವರ್ಕ್ ಮಾಡಿದ್ರೆ ನೋಡೋಣ ಮ್ಯೂಸಿಕ್ ಯಾವ ಥರ ಕೊಡ್ತಾರೋ, ಅದ್ರ ಮೇಲೆ ಡ್ಯಾನ್ಸ್. ಅವತಾರ ಪುರುಷ ಒಂದು ಮಾಡಿದ್ದೆ ನಾನು, ಟೂ ಮಾಡಿರಲಿಲ್ಲ. ನೋಡೋಣ ಈ ಸಲ ಅವಕಾಶ ಸಿಕ್ಕಿದೆ ಮಾಡೋವಂಥದ್ದು. ಥ್ಯಾಂಕ್ ಯು ಸೋ ಮಚ್, ವಿಶ್ ಆಲ್ ದ ಬೆಸ್ಟ್. ಎಲ್ಲ ಹೀರೋಯಿನ್ಸ್ ಪಕ್ಕ ಕೂರಿಸಿದ್ರ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ವಿಜಯದಶಮಿ ಎಲ್ಲ ವಿಜಯಶ್ರೀ ಪಕ್ಕ ನೀವು ಕೂತ್ರೆ ನಿಮಗೂ ವಿಜಯ ಇನ್ನೂ ಜಾಸ್ತಿ ಸಿಗಲಿ ಅಂತೇಳಿ. ಥ್ಯಾಂಕ್ ಯು ಭೂಷಣ್ ಅವರೇ. ಇದೀಗ ನಮ್ಮ ನಟಿಮಣಿಯವರಿಬ್ರು ಅಕ್ಕಪಕ್ಕ ಮುದ್ಮುದಾಗಿ ಕಾಣಿಸ್ತಿದ್ದಾರೆ. ಸೊ ವಿಜಯಶ್ರೀ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸೊ ಎಲ್ರಿಗೂ ನಮಸ್ಕಾರ, ವಿಶಿಂಗ್ ಯು ಆಲ್ ಹ್ಯಾಪಿ ನವರಾತ್ರಿ. ಸೊ ಇದು ಆ್ಯಕ್ಚುಲಿ ಬಂದು ನಂದು ನಾಲ್ಕನೆಯ ಮೂವಿ. ಆ್ಯಂಡ್ ಆಲ್ಸೋ ದ ಲಕ್ಕಿ ಪಾರ್ಟ್ ಏನಂದರೆ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ ವಿತ್ ಅಭಿ. ಸೊ ಪರವಾಗಿಲ್ಲ, ಯೋಚನೆ ಮಾಡಿ ಮಾತಾಡ್ಯಾರ. ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ರಾಜಮುರಳಿ ಸರ್, ಥ್ಯಾಂಕ್ ಯು ತುಂಬ. ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರು. ಸರ್ ತುಂಬ ಪೇಷನ್ಸ್ ಆಗಿದ್ರು ನನ್ನ ಜೊತೆ, ಲೈಕ್ ಸ್ಕ್ರಿಪ್ಟ್ ಹೇಳುವಾಗ, ಆಮೇಲೆ ಕ್ಯಾರೆಕ್ಟರ್ ಬಗ್ಗೆ ಹೇಳುವಾಗ ತುಂಬಾನೇ ಆ್ಯಕ್ಚುಲಿ ನನಗೆ ಹಿಡಿಸ್ತು ಪಾತ್ರ. ಸೊ ಇಟ್ಸ್ ಲೈಕ್ ಅ ಮಾಡ್ರನ್ ಐ ಟಿ ವರ್ಕಿಂಗ್ ಗರ್ಲ್ ನನ್ನ ಪಾತ್ರ ಬಂದು. ಸೊ ಆಮೇಲೆ ಬೆಸ್ಟ್ ಪಾರ್ಟ್ ಏನಂದರೆ ಈಗ ಲವ್ವಲ್ಲಿ ಇರುವಾಗ ಏನೇನು ಮಾಡ್ತಾರೆ ಹುಡುಗಿರು ಅಂತ ಒಂದು ಮೆಸೇಜ್ ಚೆನ್ನಾಗಿ ಹೇಳಿದ್ದಾರೆ ನಿಮ್ಮ ಮೂವಿಯಲ್ಲಿ ಸರು. ಸೊ ಅಷ್ಟೇ, ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಕರಿಮಣಿ ಅವರು ಬಿಳಿಸಿರೋಕೊ ಬಂದಿದ್ದಾರೆ. ಸ್ಪಂದನಾ ಸೋಮಣ್ಣ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟೇಜ್ ಮೇಲಿರೋರು ಎಲ್ಲರಿಗೂ ನಮಸ್ಕಾರ, ಹ್ಯಾಪಿ ದಸರಾ ಎಲ್ಲರಿಗೂ. ಸರ್ ಪಕ್ಕ ಕೂತ್ಕೊಂಡು ಮಾತಾಡೋದು ಯಾಕಂದ್ರೆ ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ ನಿಜವಾಗ್ಲೂ ಸರ್. ಯಾಕಂದ್ರೆ ಸರ್ ಆಗಿರ್ಬೋದು, ಭೂಷಣ್ ಮಾಸ್ಟರ್ ಆಗಿರ್ಬೋದು, ನಾನು ಸ್ಕ್ರೀನಲ್ಲಿ ಅವ್ರ ಕೆಲಸ ನೋಡಿದ್ದೀನಿ ಆ್ಯಂಡ್ ಇನ್ಸ್ಪೈರ್ ಆಗಿದ್ದೀನಿ. ನನಗೆ ಈ ಆಪರ್ಚುನಿಟಿ ನಿಮ್ಮ ಜೊತೆ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಐಸಿರಿ ಪ್ರೊಡಕ್ಷನ್ಸ್,
ಪ್ರೆಸ್ ಮೀಟ್ ಅಲ್ಲಿ ಏನ್ ಮಾತಾಡಬೇಕು ಗೊತ್ತಿಲ್ಲ, ನಂಗೆ ಜೆನ್ಯೂನ್ ಆಗಿ ಏನ್ ಅನ್ಸುತ್ತದೆ ಹೇಳ್ತೀನಿ. ಈ ತರ ಹೊಸಬ್ರಿಗೆ ಹೊಸ ಟ್ಯಾಲೆಂಟ್ಸ್ಗೆ ಆಪರ್ಚುನಿಟಿ ಕೊಟ್ಟು ಅಂಡ್ ಅವ್ರದ್ದು ಹೊಸ ಸಿನಿಮಾ ಅಂತ ಹೇಳ್ತಿದ್ದಾರೆ, ಬಟ್ ಬ್ಯಾಕ್ ಗ್ರೌಂಡ್ ವರ್ಕ್ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ವಿನಯ್ ಸರ್ ಆಗಿರ್ಬೋದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ರಾಜಮುರಳಿ ಸರ್, ಯಾಕಂದ್ರೆ ಈಗ ಹೊಸಬ್ರಿಗೆ ಕತೆ ಹೇಳೋದು ನಾವ್ ಏನ್ ಕೇಳಬೇಕು ಅನ್ನೋದು ನಮ್ಗೆ ಅಷ್ಟು ಐಡಿಯಾ ಇರಲ್ಲ, ಬಟ್ ಎಲ್ಲಾನು ಇನ್ ಡೀಟೇಲ್ ಆಗಿ ಹೇಳಿ ನಮಗ್ ನಮ್ಮ ಟೈಮ್ ಕೊಟ್ಟು ಅವ್ರನ್ನ ಅವ್ರ ಟೈಮ್ ನಮಗ್ ಕೊಟ್ಟು ಅಷ್ಟು ಎನ್ಕರೇಜ್ ಮಾಡ್ತಿದ್ದಾರೆ ಸ್ಟಾರ್ಟಿಂಗ್ ಅಲ್ಲೇ. ಅಂಡ್ ಈ ಪ್ರಾಜೆಕ್ಟ್ ಇಂದ ನಾನು ಒಂದು ಆರ್ಟಿಸ್ಟ್ ಆಗಿ ನನಗೆ ಕಲಿಯಕ್ ತುಂಬಾ ಸಿಗುತ್ತೆ ಅಂತ ನಾನು ಈ ಟೀಮಿಗೆ ಸೇರ್ಕೋತಾ ಇದ್ದೀನಿ. ಅಂಡ್ ಯಾವಾಗ್ಲೂ ಸಪೋರ್ಟ್ ಮಾಡ್ತಿರೋ ನಮ್ಮ ಮೀಡಿಯಾ ಅವರು, ಸೋಷಿಯಲ್ ಮೀಡಿಯಾ ಆಗಿರ್ಲಿ ಎಲ್ಲೇ ಆಗಿರ್ಲಿ, ಅಷ್ಟು ಪ್ರೀತಿ ತೋರಿಸ್ತೀರಾ ಈ ಎನ್ಕರೇಜ್ಮೆಂಟ್ಗೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಭಿಮನ್ಯು ಅವರು, ನಾನು ಆಕ್ಚುಲಿ ಪೋಸ್ಟರ್ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು, ಅವ್ರಿಗೆ ಇವಾಗೇನೋ ಹೇಳ್ತಿದ್ದೆ ಸಕ್ಕದಾಗಿದೆ ಅಂದರೆ ತುಂಬ ಯುನೀಕ್ ಆಗಿದೆ ಅಂತ ನನಗನ್ನಿಸ್ತು ಪೋಸ್ಟರ್. ಆ್ಯಂಡ್ ನನ್ನ ಪಾತ್ರ ಈ ಸಿನಿಮಾದಲ್ಲಿ ಜಾಸ್ತಿ ಹೇಳಂಗಿಲ್ಲ ಅಂತ ಹೇಳಿದ್ದಾರೆ ಸರ್, ಆದರೆ ಜನ ನನ್ನನ್ನು ಹೇಗೆ ನೋಡೋಕೆ ಇಷ್ಟಪಡ್ತಾರೆ ಅದನ್ನು ರಿಸರ್ಚ್ ಮಾಡಿ ನನ್ನ ಕ್ಯಾರೆಕ್ಟರ್ನು ಕೂಡ ಅದೇ ಥರ ಡಿಸೈನ್ ಮಾಡಿದ್ದಾರೆ ರಾಜಮುರಳಿ ಸರ್, ಅದಕ್ಕೆ ಥ್ಯಾಂಕ್ ಯು. ವಿಜಯದಶಮಿ ದಿನ ನಾನು ಮೈಸೂರು, ಮೈಸೂರವ್ರಿಗೆ ದಸರಾ ಹಬ್ಬ ಎಷ್ಟು ಸ್ಪೆಷಲ್ ಅಂತ ಎಲ್ಲರಿಗೂ ಗೊತ್ತು. ಆ ತಾಯಿ ಚಾಮುಂಡೇಶ್ವರಿ ನಮಗೆ ವಿಜಯ ಕೊಡೋಷ್ಟು, ಕೆಲಸ ಮಾಡೋಷ್ಟು ಧೈರ್ಯ ಕಲ್ತ್ಕೊಳ್ಳೋಕ್ಕೆ ಅವಕಾಶ ಎಲ್ಲ ನನಗೆ ಕೊಡಲಿ, ನಮ್ಮ ಇಡೀ ತಂಡಕ್ಕೆ ಕೊಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಸೋಮಣ್ಣವರೇ. ಇದೀಗ ನಾವೆಲ್ಲರೂ ಕಾಯ್ತಾ ಇರುವಂತಹ ಕಾಶಿನಾಥ್ ಸರ್ ಜೊತೆಗೆ ಅವಿನಾಭಾವ ಸಂಬಂಧ, ಅದೊಂದು ಅಭೂತಪೂರ್ವವಾದಂತಹ ನಂಟು, ಸ್ಕ್ರೀನ್ ಶೇರ್ ಮಾಡೋದ್ರ ಜೊತೆಗೆ ಹಲವಾರು ವರ್ಷಗಳಿಂದ ನಮ್ಮೆಲ್ಲರನ್ನ ರಂಜಿಸ್ಕೊಂಡು ಬರ್ತಾ ಇರುವಂತಹ ಟೆನ್ನಿಸ್ ಕೃಷ್ಣ ಸರ್, ದಯವಿಟ್ಟು ನೀವು ಮಾತನಾಡಿ. ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯವನ್ನು ಕೊಡ್ತಾ, ಮೊದಲನೇ ಸಿನಿಮಾ ಐಸಿರಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಮಾರಪ್ಪ ಶ್ರೀನಿವಾಸ್ ಅವರು ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ರಾಜಮುರಳಿಯವರು, ನಿಜವಾಗಲೂ ಬಹಳ ಖುಷಿಯಾಗ್ತಾ ಇದೆ. ಕಾಶಿನಾಥ್ ಅವರ ಪುತ್ರರಾದ ಅಭಿಮನ್ಯುವರು ಈ ಒಂದು ಸಿನಿಮಾದಲ್ಲಿ ನಾಯಕ ನಟರಾಗಿ ಈಗ ಬಂದಿದ್ದು ಸೂಕ್ತ ಅನಿಸುತ್ತೆ. ಯಾಕೆಂದರೆ ಇಷ್ಟು ದಿವಸ ನಾವು ಹೀರೋಗಳ ಮುಖಗಳನ್ನ ಭಾಳ ರಫಾಗಿ ನೋಡ್ತಾ ಇದ್ದೀವಿ, ಪೋಸ್ಟರ್ಗಳು ನೋಡಿ ಎಲ್ಲರ ಮುಖ ಸೀರಿಯಸ್ ಆಗಿರ್ತದೆ, ಈಗ ಆ ನಗು ಮುಖ ಅನ್ನೋದು ಮಾಯ ಆಗ್ತಾ ಇತ್ತು. ಇಂಥ ಒಂದು ಸಮಯದಲ್ಲಿ ನಮ್ಮ ನಿರ್ಮಾಪಕರು ಮಾರಪ್ಪನವರು ಹಾಗೂ ರಾಜಮುರಳಿಯವರು, ಕಾಶಿನಾಥ್ ಸರ್ ಅವರ ಒಂದು ಆ ಒಂದು ಟ್ರೆಂಡ್, ನಮ್ಮ ಕಾಶಿನಾಥ್ ಅವರ ಪುತ್ರನ್ನ ನಾಯಕ ನಟರಾಗಿ ಅಭಿನಯಿಸ್ತಾ ಇರೋದು ಭಾಳ ಖುಷಿಯಾಯಿತು. ನಿಜವಾಗಲೂ ನಮಗೆ ಹಾಸ್ಯ ಬೇಕು ಇವತ್ತಿನ ದಿವಸ. ಈ ನವರಸಗಳನ್ನು ಕೂಡ ನಿರ್ದೇಶಕರು ಮಾಡಿರ್ತಾರೆ. ಇದರಲ್ಲಿ ನಾಯಕ ನಟಿಯಾಗಿ ನಾಗಮಣಿನ ಕರಿಮಣಿನ ಸ್ಪಂದನ ನಾಗಲಿ ನಾಗಮಣಿ ನಾಗಸಿರಿಯರ ಆಗಿದ್ರಲ್ಲ, ಅದಕ್ಕೆ ಮತ್ತೆ ಎರಡನೇ ನಾಯಕಿ ಒಬ್ಬರು ಕೂಡ ಇದ್ದಾರೆ ಈ ಸಿನಿಮಾದಲ್ಲಿ. ಮತ್ತು ಕ್ಯಾಮ್ರಾಮ್ಯಾನ್ ಅವರು ಬಹಳ ವರ್ಷಗಳ ಹಿಂದೆ ಅವರು ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಕೊರಿಯೋಗ್ರಾಫರ್ ಅವರು ಈಗ ನಾನು ಫಸ್ಟ್ ಒಂದು ನನಗೇನು ಕುಣಿಸ್ತೀರಾ, ಕಾಶಿನಾಥ್ ಅವ್ರ ಜೊತೆಯಲ್ಲಿ ಮೀಸೆ ಬಂದ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು, ಅಮ್ಮ ನಾಸೆ ಅಲ್ಲಾದೆ ಅಮೆರಿಕಾ ಪಾಲಾದೆ, ಎಷ್ಟು ಚೆನ್ನಾಗಿತ್ತು ನೋಡಿ, ಕುಣಿಸಿದ್ರು ಗಣೇಶ್ ಮಾಸ್ಟರ್ ಫಸ್ಟ್ ಅದು ಅವ್ರದ್ದು ಫಸ್ಟ್ ಪಿಕ್ಚರು, ತಮ್ಮದು ಎಷ್ಟನೇ ಪಿಕ್ಚರು, 50 ಆಗಿದೆ ಆಗಲಿ, 50ನೇ ಸೆಂಚುರಿ, ಅರ್ಧ ಸೆಂಚುರಿ ನಮ್ಮ ಅದೃಷ್ಟ ಒಳ್ಳೆಯದು. ಎಲ್ಲರಿಗೂ ಶುಭವಾಗಲಿ. ನನ್ನ ಪಾತ್ರ ಏನು ಅಂತ ನಿರ್ದೇಶಕರು ಇನ್ನೂ ಹೇಳಿಲ್ಲ. ಪಾತ್ರ ನೋಡ, ಇತ್ತೀಚೆಗೆ ನಾನು ಹಾಸ್ಯ ಪಾತ್ರಕ್ಕಿಂತ ಹೆಚ್ಚಿಗೆ ತಂದೆ ಪಾತ್ರ ಮತ್ತು ಹಿರಿಯರ ಒಂದು ಪಾತ್ರವನ್ನು, ಆ ಥರ ಪಾತ್ರಗಳನ್ನೇ ಹೆಚ್ಚಾಗಿ ಮಾಡ್ತಾ ಬಂದಿದ್ದೀನಿ. ಈಗ ಭಾಳ ವರ್ಷಗಳ ನಂತರ ಮತ್ತೆ ಕಾಮಿಡಿ ಜೊತೆಗೆ ಇನ್ನೇನಿರ್ತದೆ ನೋಡೋಣ. ನನ್ನ ಪಾತ್ರ ಪ್ರೊಡಕ್ಷನ್ಗೆ ಶುಭವಾಗಲಿ. ಆಮೇಲೆ ಅನ್ನದಾತರು ನಿರ್ಮಾಪಕರು ಮಾರಪ್ಪ ಶ್ರೀನಿವಾಸ್ ಅವರು ಅನ್ನದಾತರು, ಇವತ್ತು ಮಾಧ್ಯಮ ಬಂಧುಗಳು ಕೂಡ ಅನ್ನದಾತರೆ, ಯಾಕೆಂದರೆ ನೀವು ಚೆನ್ನಾಗಿ ಬರೆದ್ರೆ ಖಂಡಿತ
ನಾವಿನ್ನು ನಮ್ಮ ನಿರ್ಮಾಪಕರು ಹತ್ತಾರು ನೂರಾರು ಸಿನಿಮಾಗಳನ್ನ ಮಾಡುವಂಥ ಒಂದು ಭಾಗ್ಯ ಸಿಗುತ್ತೆ. ಶುಭವಾಗಲಿ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಅಭಿಮನ್ಯು ಅವರೇ, ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಸಿನಿಮಾ ಟೈಟಲಲ್ಲಿ ಅದೊಂದು ಪಾಸಿಟಿವ್ ಶಕ್ತಿ ಇದೆ, ನಿಮ್ಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಈ ಹೊತ್ತಿಗೆ. ಮುನ್ನೆದಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಆ್ಯಕ್ಚುಲಿ ನನ್ನ ಮತ್ತು ರಾಜಮೌಳಿಯವರ ಪರಿಚಯ ಹಿಂದೆ ಹೋದರೆ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಹಿಂದಿನ ಪರಿಚಯ. ಆವಾಗಿನ್ನು ಸೂರ್ಯ ಲವ್ ಸಂಧ್ಯೆ ಮಾಡ್ತಾ ಇದ್ದೆ, ಆ ಟೈಮಲ್ಲಿ ಅವರು ಭೇಟಿಯಾದರು. ಈಗ ಒಂದು ಸಿನಿಮಾ ಅನ್ಕೊಂಡಿದ್ದೀನಿ ಸರ್, ಆವಾಗಿನ್ನೂ ಟೈಟಲ್ ಫಿಕ್ಸ್ ಆಗಿರಲಿಲ್ಲ, ಬಟ್ ಅಪ್ಪನ ಜಾನರ್ ಇಟ್ಕೊಂಡು ಅದನ್ನು ಈಗಿನ ಕಾಲದ ಹುಡುಗರಿಗೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು, ಅದು ನಿಮ್ಮನ್ನು ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸರ್ ಅಂತ ಹೇಳಿದ್ರು. ನಾನು ನನ್ನ ಸುಮಾರು ಸಬ್ಜೆಕ್ಟ್ಸ್ ಕೇಳಬೇಕಾದ್ರೆ ಎಷ್ಟೋ ಜನ ಅಪ್ಪ ಇದ್ದಾಗ ನನಗೆ ಬರ್ತಿದ್ದ ಆಫರ್ಸ್ ಇದೇ ಥರ, ಅಪ್ಪ ಡೈರೆಕ್ಷನ್ ಮಾಡಬೇಕು, ನಾನು ಆ್ಯಕ್ಟಿಂಗ್ ಮಾಡಬೇಕು, ಅನಂತನ ಒಂಥರ ಮಾಡೋಣ, ಪಾರ್ಟ್ ಅನುಭವ ಮಾಡೋಣ, ಇದೇ ಥರ ಹೆಚ್ಚು ಬರ್ತಾಯಿತ್ತು. ಅಪ್ಪಂಗೂ ನನಗದು ಸೂಟ್ ಆಗಲ್ಲ ಆ ಕ್ಯಾರೆಕ್ಟರೈಸೇಷನ್ ಅಂತ ಅನಿಸ್ತಾ ಇತ್ತು. ನನಗೂ ನಾನು ಅದನ್ನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಆಗಲಿ ಏನೂ ಇದಿರಲಿಲ್ಲ. ಯಾಕಂದರೆ ಅನುಭವ ಅನಂತನ ಒಂಥರ ಇದನ್ನೆಲ್ಲ ರೀಕ್ರಿಯೇಟ್ ಮಾಡೋದು ತುಂಬ ಕಷ್ಟ. ಸೊ ಅಪ್ಪಂಗೂ ನಾನು ಆ ಕ್ಯಾರೆಕ್ಟರ್ ಸೂಟ್ ಆಗಲ್ಲ ಅಂತ ಗೊತ್ತು, ಅದು ಮತ್ತೆ ಮಾಡೋಕೆ ಹೋಗಲಿಲ್ಲ. ಬಟ್ ನಾನು ಯಾವಾಗಲೂ ಅನ್ಕೊತಿದ್ದೇನಂತ ಹೇಳಿದ್ರೆ ಅಪ್ಪನ ಕ್ಯಾಟಗರಿ ಪಿಕ್ಚರ್ಸ್ ನಾನು ಮಾಡೋದು ಕಷ್ಟ ಕಷ್ಟ ಅಂತ ಅನ್ಕೊತಿದ್ದೆ. ಬಟ್ ರಾಜಮೌಳಿ ಬಂದು ಈ ಸಬ್ಜೆಕ್ಟ್ ಹೇಳಿದಾಗ ಇಲ್ಲ, ಒಂಥರ ನನ್ನ ಇದಕ್ಕೆ ಬ್ಲೆಂಡ್ ಮಾಡಿದ್ದಾರೆ. ಅಪ್ಪನ ತುಂಬ ಪಾಸಿಟಿವ್ ಆಗಿ ಇಟ್ಕೊಂಡು ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ನೆನಪಿಸ್ತಾ ತುಂಬ ಪಾಸಿಟಿವ್ ಆಗಿ ಮಾಡಿದ್ದಾರೆ. ಎಸ್, ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ನನಗೆ, ಯಾವುದೋ ಒಂದು ಇದು ಮಾಡ್ತಾ ಫಸ್ಟು ಆಗಲ್ಲ ಅಂತ ಅನಿಸ್ಬೇಕು. ಆಗಲ್ಲ ಅನ್ನಿಸ್ದಾಗ ನನಗೆ ಅಲ್ಲೆಲ್ಲ ಒಳಗೆ ಅನಿಸುತ್ತೆ, ಓ ಆಗಲ್ಲ ಅನಿಸ್ತಾ ಇದೆ, ಇದಕ್ಕೆ ಏನೋ ಒಂದು ಎಫರ್ಟ್ ಹಾಕಿದ್ರೆ ಇನ್ನೊಂದು ಚೂರು ಬೆಟ್ರ್ ಏನೋ ಬರ್ಬೋದೇನೋ, ಜನ ಮೆಚ್ಬೋದೇನೋ, ಅಥವಾ ಮಧ್ಯಮರದವ್ರು ನೋಡಿದವ್ರು ಮೆಚ್ಬೋದೇನೋ, ಈ ಥರ ಒಳಗಡೆ ಹೊಡಿಯೋಕೆ ಸ್ಟಾರ್ಟ್ ಆಗುತ್ತೆ. ಅದಾದಾಗ ನನಗೆ ಸ್ವಲ್ಪ ಟೆಂಪ್ಟ್ ಆಗುತ್ತೆ, ಎಸ್ ಇಲ್ಲ ಈ ಥರದ್ದು ಮಾಡಬೇಕು ಆಗಲ್ಲ ಅಂತ. ಸೊ ರಾಜಮೌಳಿ ಅವ್ರಿಗೆ ಅದನ್ನೇ ಹೇಳಿದೆ, ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ಈ ಥರ ಒಂದು ಸಬ್ಜೆಕ್ಟ್ ತಂದುಬಿಟ್ಟಿದೆ. ಯಾಕೆಂದರೆ ಬಿಫೋರ್ ನಾನು ಎರಡು ಮಾಡಿರೋದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಇನ್ನೊಂದು ಸುರ್ಯ ಸಂಧ್ಯ, ಅದು ತುಂಬ ರಾ ಆಗಿ ಲವ್ ಸ್ಟೋರಿ ಇದು. ಆ್ಯಂಡ್ ಆಮೇಲೆ ಟ್ರಾವೆಲ್ ಆಯಿತು ಒಂದು ಎರಡು ಮೂರು ಪ್ರೊಡ್ಯೂಸರ್ಸ್ ಅನಿಸುತ್ತೆ ಸುಮಾರು ಹಿಂಗಾಯ್ತು ಅಷ್ಟೊತ್ತಿಗೆ ನಾನು ಸುರಿ ಲವ್ ಸಂಧ್ಯಲ್ಲಿ ಬ್ಯುಸಿ ಆದೆ. ಆಮೇಲೆ ಟಚ್ಚೇ ಹೋಗ್ಬಿಟ್ಟಿತ್ತು. ಸುರಿ ಲವ್ ಸಂಧ್ಯ ಮಾಡ್ತಾ ಇರ್ಬೇಕಾದ್ರೆ ಒನ್ ಆಫ್ ದಿ ಸ್ಟಂಟ್ಮೆನ್ ಹಿಂಗೆ ರಾಜಮೌಳಿ ಅವರ ಫ್ರೆಂಡ್ ಸರ್ ಹಿಂಗೆ ಅವರು ಒಂದು ಸಿನಿಮಾ ಕೈಗೆ ತೊಗೊಂಡಿದ್ದಾರೆ, ಅರ್ಜುನ್ ಸರ್ ಸರ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಮಾಡಿದ್ರು. ಆವತ್ತು ಸುಮ್ಮನೆ ಜಸ್ಟ್ ಫೋನ್ ಮಾಡಿದೆ, ಏ ಹಿಂಗೆ ವಿಷಯ ತಿಳಿತು, ಕಂಗ್ರ್ಯಾಚುಲೇಷನ್ಸ್ ಅಂತ. ಸೊ ಅದು ತುಂಬ ಇದಾಗಿ ನಡೀತಾ ಇದೆ, ಆ ಸರ್ ಡೇಟ್ಸ್ ಇಲ್ಲದೆ ಇರೋದ್ರಿಂದ ಮೋಸ್ಟ್ಲಿ ಅದು ಮುಂದಕ್ಕೆ ಹೋಯಿತು. ಬಟ್ ನಾನು ಅದೇ ಹೇಳಿದೆ, ರಾಜಮೌಳಿ ತಲೆ ಕೆಡಿಸ್ಕೋಬೇಡಿ, ಮಾಡಿ, ನೀವು ನಾವು ಯಾವತ್ತು ಬೇಕಾದ್ರೆ ಸಿಗ್ಬೋದು. ಯಾಕಂದರೆ ಇಂಡಸ್ಟ್ರಿ ಸರ್ಕಲ್ ಥರ ನಾವು ಹಿಂಗೋಗಿ ಹಿಂಗೆ ಬರಲೇಬೇಕು, ಎಲ್ಲರ ಸಿಗಬೇಕು. ನಾವು ಹೋಗ್ಲಿ, ನೀವು ಮಾಡಿ, ನಿಮಗೆ ಹೆಸರು ಅಂತಂದ್ರೆ ನನಗೊಂದು ಚಾನ್ಸ್ ಸಿಗುತ್ತೆ, ಇಲ್ಲ ನಾನು ಸೂರ್ಯ ಲವ್ ಸಂಧ್ಯೆ ಮಾಡ್ತಾ ಇದ್ದೀನಿ, ಅದರಲ್ಲಿ ಏನಾರು ಆಯಿತು ಅಂದರೆ ಮತ್ತೆ ಒಟ್ಟಿಗೆ ಮಾಡೋಣ ಅಂತ ಹೇಳಿಬಿಟ್ವಿ. ಬಟ್ ಅದು ವಾಪಸ್ ತಿರ್ಕೊಂಡು ಮತ್ತೆ ಅಲ್ಲಿಗೆ ಬಂತು. ಒಂದು ದಿವಸ ಸಡನ್ನಾಗಿ ಫೋನ್ ಮಾಡಿಬಿಟ್ಟು, ಸರ್ ಒಂದ್ಸರಿ ಆಫೀಸಿಗೆ ಬರೋಕ್ಕಾಗುತ್ತಾ ಅಂತಂದರು. ಸೊ ಹೀಗೆ ಸ್ಟಾರ್ಟ್ ಆಗಿದ್ದು ಈ ಸಿನಿಮಾ. ಬಟ್ ಆಗಲೂ ಇನ್ನೂ ಟೈಟಲ್ ಇಟ್ಟಿರಲಿಲ್ಲ. ಒಂದು ದಿವಸ ಫೋನ್ ಮಾಡ್ತಾರೆ, ಸರ್ ಟೈಟಲ್ ಏನಾರ ಪಂಚೆಯಾಗಿಡ್ಬೇಕು, ಏನಾರ ಇದಾಗಿಡ್ಬೇಕು, ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಸ್ವಲ್ಪ ದಿನ ಆದಮೇಲೆ, ಸರ್ ಒಂದು ಟೈಟಲ್ ಅಂದ್ಕೊಂಡಿದ್ದೀನಿ, ಏನನ್ಸುತ್ತೆ ಹೇಳಿ ಅಂತಂದರು. ಹೇಳಿ ಅಂತಂದೆ. ಸನ್ ಆಫ್ ಕಾಶಿನಾಥ್ ಅಂತ ಇಟ್ಟಿದ್ದೀನಿ ಸರ್ ಅಂದರು. ನನಗೆ ಒಂದು ಕಡೆ ಖುಷಿ, ಒಂದು ಕಡೆ ಅಪ್ಪನ ಹೆಸರು ಬಂದ ತಕ್ಷಣ ನನಗೆ ಒಂಚೂರು ಎಲ್ಲ ಹಿಡಿಯುತ್ತೆ. ಯಾಕಂದರೆ ಹಿಂದೆ ಆಗಿದ್ದು ಒಂದಿಷ್ಟು ಅನುಭವಗಳು, ಅದನ್ನು ಬೇರೆ ಬೇರೆ ರೀತಿ ಒಂದಿಷ್ಟು ಜನ ಇದು ಮಾಡಿದ ಅನುಭವಗಳು, ಅಯ್ಯೋ ಎಲ್ಲಾರ ನಾನು ಈ ಥರ ಮಾಡಿಬಿಟ್ಟು ಅದನ್ನು ಅದಕ್ಕೆ ಏನಾರು ಒಂದು ಧಕ್ಕೆ ತಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ರಾಜಮೌಳಿಗೆ ಟಕ್ಕಂತ ನಾನು ತುಂಬ ಇಷ್ಟಪಟ್ಟು, ಆ್ಯಕ್ಚುಲಿ ನನ್ನ ಟೈಟಲ್ಗಳಲ್ಲಿ ಇದನ್ನು ತುಂಬ ಇಷ್ಟಪಟ್ಟೆ ನಾನು. ಬಟ್ ಅದನ್ನು ಹೇಳಲಿಲ್ಲ ಅವ್ರಿಗೆ, ರಾಜಮೌಳಿ ನನಗೆ ಒಂದು ದಿವಸ ಟೈಮ್ ಕೊಡಿ, ನಾನು ಕೇಳ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಟಕ್ಕಂತ ಡಿಸಿಷನ್ ತೊಗೊಂಡ್ರೆ ನನಗೆ ಅದನ್ನು ಎಸ್ ಅಂದಮೇಲೆ ಮತ್ತೆ ನೋ ಅನ್ನೋಕ್ಕಾಗಲ್ಲ, ತುಂಬ ಕಷ್ಟ ನನಗೆ. ಒಂದ್ಸತಿ ಮಾತು ಕೊಟ್ಟಮೇಲೆ ಆಯಿತು ರಾಜಮೌಳಿ ಅಥವಾ ಎಸ್ ರಾಜಮೌಳಿ ಅಂತ ಅಂದಮೇಲೆ ನೋ ಅನ್ನೋಕ್ಕಾಗಲ್ಲ. ಅದಕ್ಕೆ ಒಂದು ಎರಡು ನಿಮಿಷ ಯೋಚನೆ ಮಾಡೋದಕ್ಕೆ ಟೈಮ್ ತೊಗೊಂಡೆ ಅವ್ರ ಹತ್ರ.
ತಗೊಂಡು ಸುಮ್ಮನೆ ಅದು ಇದು ಎಲ್ಲ ಆ್ಯಂಗಲ್ಸ್ ಅಲ್ಲಿ ಯೋಚನೆ ಮಾಡಿದೆ, ಕತೆ ಅವ್ರು ಹೇಳಿದ್ದು ಯೋಚನೆ ಮಾಡಿದೆ, ಇಲ್ಲ ಎಲ್ಲೂ ಏನೂ ಅನಿಸಲ್ಲ ಅನಿಸ್ತು. ಅಂದರೂ ಅದು ನನ್ನ ಒಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ ಕಾಶಿನಾಥ್ ಅನ್ನೋದು. ನಮ್ಮ ದೊಡ್ಡಪ್ಪನ ಕೇಳಿದೆ, ನಮ್ಮ ಚಿಕ್ಕಪ್ಪನ ಕೇಳಿದೆ, ಹಿಂಗಿದೆ ಹಿಂಗಿದೆ ಮಾಡ್ಬೋದಲ್ವಾ, ಏನು ತೊಂದರೆ ಇಲ್ಲ ಅಲ್ವಾ ಅಂತ. ಸೊ ಅಲ್ಲಿಗೆ ಇಲ್ಲ ಮಾಡ್ಬೋದು ಇದು ಮಾಡ್ಬೋದು ಅಂತ ಅಂದಮೇಲೆ ನನಗೊಂದು ಕಾನ್ಫಿಡೆನ್ಸ್ ಆಯಿತು. ನೆಕ್ಸ್ಟ್ ದಿವಸ ರಾಜಮೌಳಿಗೆ ಹೇಳಿದೆ, ಇಲ್ಲ ರಾಜಮೌಳಿ ತುಂಬ ಚೆನ್ನಾಗಿದೆ ಟೈಟಲ್ಲು, ಇದು ಮಾಡೋಣ ಅಂತ. ಅದಾದಮೇಲೆ ಸ್ವಲ್ಪ ದಿವಸ ಹಿಂಗೆ ಟ್ರಾವೆಲ್ ಆಗುತ್ತೆ, ಚೇಂಬರಲ್ಲಿ ಟೈಟಲ್ ಬುಕ್ ಮಾಡೋಣ ಅಂತ ಹೋಗೋಷ್ಟೊತ್ತಿಗೆ ಸನ್ ಆಫ್ ಕಾಶಿನ ಟೈಟಲ್ಲು ಬೇರೆಯವ್ರು ಬುಕ್ ಮಾಡಿಬಿಟ್ಟಿರ್ತಾರೆ 2 ವರ್ಷದ ಹಿಂದೆ. ಅದೇ ಕೇಳ್ತಾರೆ ನಮಗೆ, ಕಾಶಿನಾಥ್ ಮಗನಿಗೆ ಸನ್ ಆಫ್ ಕಾಶಿನಾಥ್ ಸಿಕ್ತಿಲ್ವಲ್ಲ ಅಂತ ಅಂತಾರೆ. ನಾನು ಇವರು ಬಾಮಾರೇಶ್ ಸರ್ಗೆ ಫೋನ್ ಮಾಡಿದಾಗ, ಇಲ್ಲ ಅಭಿ ಮಾಡೋಣ ಏನೋ ಮಾಡೋಣ ತಡೀರಿ ಅಂತ ಹೇಳ್ಬಿಟ್ಟು ಕೊನೆಗೆ ಫೈನಲಿ ರಾಜಮೌಳಿ ಏನು ಮಾಡೋದು ಅಂತ ಇದ್ದಾಗ ಸ್ವಲ್ಪ ದಿವಸ ಹಿಂಗೆ ಟ್ರಾವೆಲ್ ಆಗುತ್ತೆ, ಮತ್ತೆ ಅಲ್ಲೊಂದು ಚೂರು ಗ್ಯಾಪ್ ಆಗುತ್ತೆ. ಸಡನ್ನಾಗಿ ಫೋನ್ ಮಾಡ್ತಾರೆ ಒಂದು ದಿವಸ, ಸರ್ ಟೈಟಲ್ ಅದೇ ಫಿಕ್ಸ್ ಆಗಿದೆಲ್ಲ ಸರ್, ಒಂದ್ಸತಿ ಚೇಂಬರಿಗೆ ಹಾಕಿ ನೋಡೋಣ ಅಂತ ಹೇಳಿಬಿಟ್ಟು, ಚೆನ್ನಾಗಿದೆ ರಾಜಮೌಳಿ, ಎಸ್ ಓಕೆ ಅಂತಂದೆ. ನನಗೆ ನಾರ್ಮಲಿ ಸಿನಿಮಾಗಳು ಲಾಸ್ಟ್ 2 ಮಾಡಿರೋದು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಆಗಿದ್ದರಿಂದ ಅದು ಶಾರ್ಟ್ ಫಾರ್ಮ್ ಹಾಕ್ಕೊಂಡಿರ್ತೀನಿ. ಸೊ ಸನ್ ಆಫ್ ಕಾಶಿನಾಥ್ ಎಸ್ ಓಕೆ ಅಂತ ಹಾಕ್ಕೊಂಡಿರ್ತೀನಿ. ಎಸ್ ಓಕೆ ರಾಜಮೌಳಿ, ಒಂದ್ಸತಿ ಅವ್ರದ್ದು ಶಾಕು, ಸರ್ ಅಲ್ಲ ಸರ್ ಟೈಟಲ್ಲು ನಾನು ಹೇಳಿದ್ನಲ್ಲ ಸರ್ ಸನ್ ಆಫ್ ಕಾಶಿನಾಥ್. ಅವರಿಗೆ ನಾನು ಆ ಟೈಟಲ್ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ, ಬೇರೆ ಟೈಟಲ್ನ ಇವರೇ ಏನೋ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂತ ಟೋಟಲ್ ಕನ್ಫ್ಯೂಷನ್. ಮಾತು ಒಂದು ಕಡೆ ಒಂದ್ಸತಿ ಸೈಲೆಂಟ್ ಆಗಿಬಿಡ್ತು ಫೋನು. ಅದೇ ಹೇಳಿದ್ನಲ್ಲ ರಾಜಮೌಳಿ ಎಸ್ ಓಕೆ ಅಂದೆ. ಸರ್ ಅಲ್ಲ ಸರ್ ರಾಜಮೌಳಿ ಎಸ್ ಓಕೆ ಅಂದರೆ ಸನ್ ಆಫ್ ಕಾಶಿನಾಥ್ ನಾನು ಜಸ್ಟ್ ಶಾರ್ಟಲ್ಲಿ ಹೇಳಿದೆ ಅಂತಂದೆ. ಸೊ ಹಾಗೆ ಸನ್ ಆಫ್ ಕಾಶಿನಾಥ್ ಸಿಗದೆ ಇದ್ದಾಗ ಕೊನೆಗೆ ಇಲ್ಲ ಸರ್ ಇನ್ನೊಂದು ಪ್ರಾಬ್ಲಮ್ ಆಗಿದೆ, ಸನ್ ಆಫ್ ಕಾಶಿನಾಥ್ ಇದಂಗೆ ರಿಜಿಸ್ಟರ್ ಆಗಿಬಿಟ್ಟಿದೆ, ಇನ್ನೊಂದು ಏನಾರೋ ಒಂದು ಆ್ಯಡ್ ಮಾಡಿ ಮಾಡಬೇಕು, ಅದಕ್ಕೆ ಸುಮ್ಮನೆ ಆ್ಯಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಆ ಹೆಸರಿಗೆ ಇರೋ ತೂಕಕ್ಕೆ ಸುಮ್ಮನೆ ಆ್ಯಡ್ ಮಾಡೋದು ನನಗೆ ಇದಾಗಲ್ಲ. ಕೊನೆಗೆ ಅವರೇ ಯೋಚನೆ ಮಾಡಿದ್ರು, ಹೆಂಗೋ ನಿಮ್ಮ ಹೆಸರು ಮೇಲ್ಗಡೆ ಹಾಕಬೇಕು, ಸೊ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತ ಟೋಟಲಾಗಿ ಇಟ್ಬಿಡೋಣ ಸರ್. ನೋಡಿ ರಾಜಮೌಳಿ ಅದೇನಂತ ಗೊತ್ತಿಲ್ಲ, ಸನ್ ಆಫ್ ಕಾಶಿನಾಥ್ ಅಂತ ಅಂದ್ಕೊಂಡೆ. ನಾರ್ಮಲಿ ಅಪ್ಪ ಇದ್ದ ಅಪ್ಪ ಮಾಡಿದ ಸಿನಿಮಾಗಳು ಅಪ್ಪನ ಲೈಫಲ್ಲಿ ಇದಾದಂಥ ಅಕ್ಷರ ತುಂಬ ಇದಂದರೆ ಎ, ಆ ಎ ಮತ್ತೆ ಬೇಡ ಬೇಡ ಅಂದರು ಅದು ವಾಪಸ್ ಹೆಂಗೋ ತಿರ್ಕೊಂಡು ಬಂದು ಅಲ್ಲೇ ಕನೆಕ್ಟ್ ಆಯ್ತದೆ. ಸೊ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಆಯಿತು. ಇದುವರೆಗೆ ನಮ್ಮದೊಂದು ಫೋಟೋಶೂಟ್ ನಡೆದಿದೆ, ತುಂಬ ಡೀಟೇಲಾಗಿ ವರ್ಕ್ ಮಾಡ್ತಾರೆ, ಹೀಗೆ ಬೇಕು ಅಂದರೆ ಹೀಗೆ ಬೇಕು ಅವ್ರಿಗೆ. ಸೊ ನನಗೆ ಅದು ಆ ವೇವ್ ಲೆಂತ್ ತುಂಬ ಹಿಂದೆಯಿಂದ ಅವ್ರ ಜೊತೆ ಕನೆಕ್ಟ್ ಆಗಿದ್ದಿದ್ರ ಫೋಟೋಶೂಟ್ ಬೆಳಗ್ಗೆ ಆ್ಯಕ್ಚುಲಿ ಅವರು 9 ಗಂಟೆ ಹಂಗೆ ಬುಕ್ ಮಾಡಿದ್ರು ಸ್ಟುಡಿಯೋ, ಸಾಯಂಕಾಲದವರೆಗೂ ಇತ್ತು. ಕ್ಯಾಮ್ರಾಮ್ಯಾನ್ ಸರ್ ಎಷ್ಟು ಪ್ರಿಪೇರ್ಡ್ ಆಗಿ ಬಂದಿದ್ರು ಮತ್ತು ಡೈರೆಕ್ಟರ್ ಎಷ್ಟು ಪ್ರಿಪೇರ್ಡ್ ಆಗಿ ಬಂದಿದ್ರು ಅಂದರೆ ವಿತಿನ್ ಒನ್ ಅವರ್ ಈ ಪೋಸ್ಟರ್ ಏನಿದೆ ಅದು ಫೋಟೋಶೂಟ್ ಆಗೋಯ್ತು. ಇನ್ನೊಂದು ಕಾಸ್ಟ್ಯೂಮ್ ಇಲ್ಲ, ಇದಿಲ್ಲ, ಏನೂ ಇಲ್ಲ, ಸಾಯಂಕಾಲದವ್ರಿಗೆ ಏನು ಮಾಡೋದು, ಅವ್ರಿಗೆ ರ್ಯಾಂಡಮಾಗಿ ಒಂದಿಷ್ಟು ಫೋಟೋಸನ್ನು ತೆಗೆದ್ರು ಇದು ಮಾಡಿದ್ರು. ಸೊ ತುಂಬ ಖುಷಿಯಾಯಿತು ಅವ್ರ ಜೊತೆ ಆ ಫೋಟೋಶೂಟ್ ವರ್ಕ್ ಮಾಡಿ. ಸೊ ಇನ್ನೂ ಸಿನಿಮಾ ಉದ್ದಕ್ಕೂ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಐ ಥ್ಯಾಂಕ್ ಐ ಸಿರಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ಶ್ರೀನಿವಾಸ್ ಸರ್, ಇಂಥ ಒಂದು ಯಂಗ್ ಟೀಮ್ಗೆ ಒಂದು ವೇದಿಕೆ ಕೊಟ್ಟು ಮಾಡಿ ನಿಮ್ಗೆ ಎಲ್ಲ ಥರ ಸಪೋರ್ಟ್ ಮಾಡ್ತೀವಿ ಅಂತ ನಮಗೆ ಆ ಭರವಸೆ ಕೊಟ್ಟು ಅದನ್ನು ಫೋಟೋಶೂಟ್ ಮೂಲಕ ಆಗಿದೆ ಅದು. ಐ ಥ್ಯಾಂಕ್ ಶ್ರೀನಿವಾಸ್ ಸರ್ ಆ್ಯಂಡ್ ವಿನಯ್ ಸರ್, ಯಾಕಂದರೆ ವಿನಯ್ ಸರ್ ಟೋಟಲ್ ಓವರ್ ಕೋಆರ್ಡಿನೇಟ್ ಮಾಡೋರೇ ಅವರು. ಸೊ ಈ ಫೋಟೋಶೂಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅದು ಇಷ್ಟ ಆಗಿದ್ರೆ ಅದ್ರ ಹಿಂದೆ ರಾಜಮೌಳಿ ಅವರ ಹಾಗೂ ವಿನಯ್ ಅವರ ಹಾಗೂ ಸಂದೀಪ್ ಸರ್ ಅವರ ಪರಿಶ್ರಮ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರಿಗೂ, ವಿಜಯದಶಮಿ ಹಬ್ಬದ ಶುಭಾಶಯಗಳು. ಪ್ರಶ್ನೆಗಳಿದೆಯಾ ಮನು ಸರ್? ಎಲ್ಲದಕ್ಕೂ ಉತ್ತರ ಬಂತಲ್ಲ. ಓಕೆ, ಅಭಿಮನ್ಯವರೇ, ಕಾಶಿನಾಥ್ ಸರ್ ಹೆಸರೇ ಒಂದು ಬ್ರ್ಯಾಂಡ್, ಹಾಗಾಗಿ ಅವರ ಹೆಸರು ಜೊತೆಗೆ ನಿಮ್ಮ ಹೆಸರು ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಆಗಿ ಒಂದು ಸಿನಿಮಾ ಬರ್ತಾ ಇದೆ ಅಂದ್ಕೂಡಲೇ ಕಾಶಿನಾಥ್ ಸರ್ ಅಭಿಮಾನಿಗಳು ನಾವೆಲ್ಲರೂ ಬಹಳಷ್ಟು ಜನ ಇನ್ನೂ ಕೂಡ ಅವರನ್ನು ಪ್ರೀತಿ ಮಾಡೋರಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕಾಯ್ತಾ ಇರುವಂತಹ ಸಿನಿಮಾ ಇದು. ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ರಾಜಮೌಳಿ ಸರ್ ದಯವಿಟ್ಟು ಮಾತನಾಡಬೇಕು ಅಂತ ಮತ್ತೊಮ್ಮೆ ರಿಕ್ವೆಸ್ಟ್. ನಾನು ಎ.ಟಿ.ಎಂ.ಎಲ್ಲಿ ಕೋಡೈರೆಕ್ಟರಾಗಿ ವರ್ಕ್ ಮಾಡಿದ್ದೆ. ಫಸ್ಟು ನನಗೆ ಅವರೇ ಕ್ಲಾಪ್ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ ಅಂತ ಹೋಗಿ ಅವ್ರ ಮೈಗೆ ಬೇಡಿಕೆ ಇಟ್ಟಾಗ, ಅವರು ರಾಜ್ಯಸಭಾ ಸದಸ್ಯರಾಗಿರೋದ್ರಿಂದ ಇಲ್ಲ ಕಣೋ ನಾನು ತುಂಬ ಬ್ಯುಸಿ ಇದ್ದೀನಿ,
ಮುಂದಿನ ದಿನಗಳಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಖಂಡಿತ ನೀವು ಮಾಡು ಅಂತ ಅಂದಾಗ ಅಷ್ಟರಲ್ಲಿ ಅಭಿ ಸರು ಕೋಮಲ್ ಸರ್ ಹತ್ರ ಮಾತಾಡಿದರು. ಸೊ ನಾವು ಅಲ್ಲಿ ಹೋದ್ವಿ, ಕೋಮಲ್ ಸರು ಅಲ್ಲಿಗೆ ಬಂದುಬಿಟ್ರು, ಇವರು ಆಲ್ರೆಡಿ ಈ ಕಡೆಯಿಂದ ಮಾತಾಡಿದ್ದಾರೆ, ನಾನು ಜಗೇಶ್ ಸರ್ ಮನೇಲಿ ಕೂತ್ಬಿಟ್ಟಿದ್ದೀನಿ ಎದುರುಗಡೆ, ಏನಪ್ಪ ಎರಡು ಕೋಆರ್ಡಿನೇಷನ್ ಆಗೋಯ್ತಲ್ಲ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಜಗೇಶ್ ಸರ್ ಇಲ್ಲ ಇಲ್ಲ ಮಾಡು, ನಾನು ಮೋಸ್ಟ್ಲಿ ಡೆಲ್ಲಿಲಿ ಇರ್ಬೋದು ಅವತ್ತು, ಸೊ ಮಾಡು ಒಳ್ಳೇದಾಗಲಿ ರಾಯರಿದ್ದಾರೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಸೊ ಅಲ್ಲಾದ್ಮೇಲೆ ಕೋಮಲ್ ಸರ್ ಬಂದು ಅಂದರೆ ನಮಗೆ ಒಂದು 2-3 ಡೇಸ್ ಇತ್ತಷ್ಟೇ, ಯಾಕಂದರೆ ಎಲ್ಲ ವಿಜಯದಶಮಿ ಇರೋದ್ರಿಂದ ಎಲ್ಲ ಕಲಾವಿದರುಗಳು ಎಲ್ಲ ಟೆಕ್ನಿಷಿಯನ್ಗಳು ಊರು ಅಪ್ಪ ಹರಿದಿನಗಳಲ್ಲಿ ಬಿಸಿ ಇರ್ತಾರೆ. ಸೊ ಹಾಗಾಗಿ ನಮ್ಗೆ ಅವಾಗ ಅವೈಲೇಬಲ್ ಸಿಕ್ಕಿದ್ದು ಕೋಮಲ್ ಸರು, ಯಾಕಂದರೆ ಅವರು ತುಂಬ ಕ್ಲಾಪ್ ಯಾವುದೂ ಮಾಡಿಲ್ಲ, ಕಡಿಮೆ ಮಾಡಿದ್ದು ಅಂತ ಅವರೇ ಹೇಳಿದ್ರು. ಇದೇ ಫಸ್ಟ್ ಅದು ನಮಗೂ ಗೊತ್ತಿರಲಿಲ್ಲ. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಐ ಸಿರಿ ಸಿನಿಮಾ ಪ್ರೊಡಕ್ಷನ್ ಕಡೆಯಿಂದ ಮತ್ತು ನಮ್ಮ ಪ್ರೊಡ್ಯೂಸರ್ ಶ್ರೀನಿವಾಸ್ ಸರ್ ಕಡೆಯಿಂದ ಮತ್ತು ಎಂಟೈರ್ ಟೀಮಿಂದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದನೂ ಇಲ್ಲಿವರೆಗೂ ಪ್ರೊಡಕ್ಷನ್ ಹೌಸು ನಮ್ಗೆ ಇದುವರೆಗೂ ಏನೂ ಕೊರತೆ ಕೊಟ್ಟಿಲ್ಲ. ಫೋಟೋಶೂಟ್ ಮಾಡಬೇಕಾದ್ರೆ ಒಂದೇ ಶೂಟ್ ಮಾಡಿದ್ದೆನು, ಒಂದೇ ಅವರ್ ಶೂಟ್ ಒಂದು ಅವರ್ ಮುಗದೇ ಹೋಯ್ತು. ಆವಾಗಲೂ ಅಷ್ಟೇ ನಮ್ಗೆ ರೆಗ್ಯುಲರ್ ಆಗಿ ಇನ್ನೊಂದು ಅವರ್ ಆದರೆ ಶೂಟ್ ಮಾಡಿ, ಇನ್ನೊಂದು ಆಫ್ ಅವರ್ ಶೂಟ್ ಮಾಡಿ ಅಂತಾರೆ. ಬಟ್ ವಿನಯ್ ಸರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಅದಕ್ಕೆ ಯಾವುದಕ್ಕೆ ಕಡಿವಾಣ ಇರಲಿಲ್ಲ. ಏನಿದ್ರು ಅಲ್ಟಿಮೇಟ್ಲಿ ಅವ್ರು ಕೇಳೋದೇನಂದ್ರೆ ಕ್ವಾಲಿಟಿ. ಕನ್ನಡ ಸಿನಿಮಾದಲ್ಲಿ ಇವತ್ತೆಲ್ಲ ಕ್ವಾಲಿಟಿನಲ್ಲೇ ಮೂವಿ ಮಾಡ್ತಾ ಇದ್ದಾರೆ, ನಾವು ಕ್ವಾಲಿಟಿನೇ ಮಾಡಬೇಕು ಅನ್ನೋದು ಒಂದು ಕಂಡೀಷನ್ ನಮ್ಗೆ ಅಪ್ಲೈ. ಅದು ಯಾವಾಗಲೂ ಅಷ್ಟೇ, ಪೋಸ್ಟರ್ ಡಿಸೈನಲ್ಲಿ ಆಗ್ಬೋದು, ಮ್ಯೂಸಿಕಲ್ ಆಗ್ಬೋದು, ಟೆಕ್ನಿಕಲಿ ಆಗ್ಬೋದು, ಆಮೇಲೆ ಎಂಟೈರ್ ಟೀಮ್ ಇದೆಯಲ್ಲ ಒಳ್ಳೆ ಟೀಮ್ ಸಿಕ್ಕಿದೆ. ಯಾಕಂದರೆ ನನ್ನ ಡಿ ಒ ಪಿ ಅವರು ಸಂದೀಪ್ ಅಲೂರಿ ಆಗ್ಬೋದು, ಅಭಿನಂದನ್ ಅವ್ರು ಆಗ್ಬೋದು, ನನ್ನ ಹೀರೋ ಅಭಿಮನ್ಯು ಸರ್ ಆಗ್ಬೋದು, ಮತ್ತು ಟೆನಿಸ್ ಕೃಷ್ಣ ಸರ್ ಆಗ್ಬೋದು, ಮತ್ತು ನಮ್ಮ ಸ್ಪಂದನ ಸೋಮಣ್ಣ, ಮತ್ತು ವಿಜಯಶ್ರೀ ಅವರು, ಭೂಷಣ್ ಮಾಸ್ಟರ್ ಅವರು, ನಾವು ಒಂದು ಸಾಂಗ್ ಮಾಡಬೇಕು ಅಂತ ಕನೆಕ್ಟ್ ಆಗಿ ಜೊತೆಗೆ ಜಾಯ್ನ್ ಆದರು. ಒಳ್ಳೆ ಟೀಮ್ ಸಿಕ್ಕಿದೆ. ಎಂಟೈರ್ಲಿ ಕಂಪ್ಲೀಟ್ ಕನ್ನಡ ಚಲನಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಮಾಡೋದಕ್ಕೆ ನಾವು ಒಂದು ಪುಟ್ಟ ಹೆಜ್ಜೆ ಇಟ್ಟು ಒಬ್ಬ ಹೊಸ ನಿರ್ದೇಶಕನಾಗಿ ಮೊದಲ ಹೆಜ್ಜೆ ಇಟ್ಟು ಬರ್ತಾ ಇದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು ಕನ್ನಡ ಚಲನಚಿತ್ರರಂಗದ ಮೇಲೆ, ಕನ್ನಡ ಸಿನಿಮಾಗಳ ಮೇಲೆ, ಮತ್ತು ನಮ್ಮಂತಹ ಹೊಸ ಟೀಮ್ ಮೇಲೆ, ಹೊಸ ಪ್ರೊಡಕ್ಷನ್ ಹೌಸ್ ಮೇಲೆ. ಯಾಕಂದರೆ ಪ್ರೊಡಕ್ಷನ್ ಹೌಸ್ದು ದೊಡ್ಡ ದೊಡ್ಡ ಕನಸುಗಳಿದೆ, ಇದು ಅವರು ನಮಗೆ ಕೊಟ್ಟಿರೋ ಎಕ್ಸಾಮ್ ಅಂತ. ಇದರಲ್ಲಿ ಪಾಸ್ ಆದರೆ ಮುಂದಕ್ಕೆ ಹೋಗೋಣ, ಫೇಲ್ ಆದರೆ ತಿದ್ದುಬಿಟ್ಟು ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಸ್ತೀವಿ ಅಂತಲೇ ಹೇಳಿದ್ದಾರೆ. ಐ ಸಿರಿ ಸಿನಿಮಾ ಪ್ರೊಡಕ್ಷನ್ ತಂಡದಿಂದ ತುಂಬ ದೊಡ್ಡ ಶಕ್ತಿ ಇದೆ, ತುಂಬ ದೊಡ್ಡ ಆಶೀರ್ವಾದದ ಕೈಗಳಿದೆ. ಅವರೆಲ್ಲರೂ ಸೇರಿಕೊಂಡು ಒಳ್ಳೆ ಸಿನಿಮಾ ಕೊಡೋಣ ಅಂತ. ಮತ್ತು ಇದು ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಬರುತ್ತೆ. ಎಲ್ಲ ನಾವೇನಂದರೆ ಹೊಸ ಡೈರೆಕ್ಟರ್ ಆಗಿರೋದ್ರಿಂದ, ಹೊಸ ನಿರ್ಮಾಪಕರಾಗಿರೋದ್ರಿಂದ ಎಲ್ಲ ಕನ್ನಡ ಸಿನಿಮಾಗಳ ಮೇಲೆ ಹೇಗೆ ಸಪೋರ್ಟ್ ಮಾಡ್ತಿರೋ, ಅಭಿಮನ್ಯು ಸನ್ ಆಫ್ ಕಾಶ್ನ ಸಿನಿಮಾ ಮೇಲೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಜಗೇಶ್ವರನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಕೊನೆಯದಾಗಿ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ದೇವರೇ ಅನ್ಬೋದು ಡಾಕ್ಟರ್ ರಾಜ್ಕುಮಾರ್ ಸರ್, ಅವ್ರನ್ನ ಇಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ಯಾವಾಗಲೂ ಮಾರ್ಗದರ್ಶಕ ಆಗಿ ಇರ್ತಾರೆ, ಮತ್ತು ಅವರು ಶಂಕರ್ ನಾಗ್ ಸರ್, ಅವರ ಒಂದು ಸಿನಿಮಾಗಳು ನೋಡಿಕೊಂಡು ಬೆಳ್ಕೊಂಡು ಬಂದಂಥವ್ರು. ಎಲ್ಲರೂ ಆಶೀರ್ವಾದ ಹೀಗೆ ಮಾಡಿ ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಕೋರೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಮೊದಲ ಪರೀಕ್ಷೆಯಲ್ಲೇ ಡಿಸ್ಟಿಂಕ್ಷನ್ ಸಿಗಲಿ ನಿಮಗೆ ಡೈರೆಕ್ಟ್ರೆ ಅಭಿಮನ್ಯು ಸರ್. ಸಾರಿ, ಮಾತು ಹಿಂಗೆಂಗೆ ಹೋಗಿ ಹಿಂಗೆಂಗೆ ಬಂದು ಅಂದ್ಕೊಂಡಿದ್ದೆ, ನಾನು ಒಂದು ಮಾತಾಡಬೇಕು ಅಂತ ಅದನ್ನು ಮರೆತುಬಿಟ್ಟೆ, ಸಾರಿ. ಸರ್, ಟೆನಿಸ್ ಕೃಷ್ಣ ಸರ್ ತುಂಬ ನಿಜವಾಗ್ಲು ಅಪ್ಪನ ಜೊತೆ ಮಾಡಿದ್ದು ನೋಡಿದ್ದೆ. ಇಂಥ ಅನುಭವಿ ನಟನ ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಆ ಆಪರ್ಚುನಿಟಿನ ಡೈರೆಕ್ಟರ್ ಮಾಡಿಕೊಟ್ಟಿದ್ದಾರೆ. ತುಂಬ ಕಲಿಯೋದಿದೆ, ತುಂಬ ಇದಿದೆ ಸರ್. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು. ಹೇಳಿ ಸರ್, ಪರವಾಗಿಲ್ಲ. ನೆನಪಾಯ್ತು, ಹೇಳ್ತಾ ಇದ್ದೀನಿ. ರಂಗಾಯಣರಿಗೂ ಸರ್ ಬಂದಿಲ್ಲ ಇವತ್ತು, ಅವ್ರದ್ದು ಹಬ್ಬದ ಪ್ರಯುಕ್ತ ಊರಿಗೆ ಹೋಗಿದ್ದಾರೆ. ಬಟ್ ಅವ್ರ ಕತೆ ಕೇಳಿ ತುಂಬ ಖುಷಿಪಟ್ಟರು. ಕಾಶಿನಾಥ್ ಅನ್ನೋ ಹೆಸರು ಪ್ಲೇ ಮಾಡ್ತಿರೋದು ಅವರೇನೆ. ನನ್ನ ಆಶೀರ್ವಾದನೂ ಇರುತ್ತೆ, ಮತ್ತು ಟೀಮ್ಗೂ ಒಂದು ಶುಭಾಶಯ ತಿಳಿಸ್ಬಿಡಿ ಅಂತ ಹೇಳಿದ್ದಾರೆ. ಬಟ್ ಅವರು ಇವತ್ತಿಲ್ಲ, ಹಾಗಾಗಿ ಅವರು ತುಂಬ ಇಷ್ಟಪಟ್ಟಿದ್ದಾರೆ, ನನಗೆ ಒಂದು ಹಕ್ಕು ಬೇರೆ ಕೊಟ್ಟರು. ಯಾಕಂದರೆ ಕತೆ ಒಂದು ವಿಭಿನ್ನವಾಗಿದೆ ಕಣೋ, ಚೆನ್ನಾಗಿದೆ, ಮಾಡು ಒಳ್ಳೆಯದಾಗಲಿ. ಯಾಕಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇತ್ತೀಚೆಗೆ ಥರ ಬರ್ತಿರೋದು ಸ್ವಲ್ಪ ವಿರಳ ಇದೆ, ಖಂಡಿತ ಮಾಡು ಒಳ್ಳೆದಾಗುತ್ತೆ ಅಂತ ಅವರು ಒಂದು ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಅವ್ರು ಮಿಸ್ ಮಾಡ್ಕೊಳ್ತೀನಿ. ಸೊ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಏನೋ ಅಲ್ಲಿ ಒಮ್ಮೆ ಪಾಸ್ ಮಾಡಿ. ಎಸ್, ಏನು ಮರ್ತಿಲ್ಲ, ಸಾರಿ. ಮತ್ತೆ ಮೈ ತೊಗೊಂಡೆ, ಇನ್ನೊಂದು ಏನೋ ಹೇಳ್ತೀನಿ ಅನ್ಕೊಳ್ಳಿ. ಎಲ್ಲರಿಗೂ ಫುಡ್ ಅರೇಂಜ್ ಆಗಿದೆ, ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಊಟ ರೆಡಿ ಇದೆ, ಎಲ್ಲರೂ ಆರಾಮಾಗಿ ರುಚಿ ರುಚಿಯಾದಂಥ ಊಟ ಮಾಡಿಕೊಂಡು ಎಲ್ರಿಗೂ ವಿಶಸ್ಸನ್ನು ಕಳಿಸಿ ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಬಂದಂತಹ